श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 रामा राम रामा हरे हरे मुखम प्रतिवाचल पंगुलंगायते गिरिमित्कृपाहं तमहं वंदे श्री गुरुदितारिणं परमानंदमाधवं सत्यनिमेषवरम्। हरे कृष्ण एल भक्तादिगळिगे ಭಾನುವಾರದ ಶ್ರೀಮದ್ ಭಾಗವತಂ ಚರ್ಚೆಗೆ ಆತ್ಮೀಯ ಸ್ವಾಗತ। ಇದನ್ನು ನಾವು ಶ್ರೀಮದ್ ಭಾಗವತದ 6ನೇ ಸ್ಕಂದ 11ನೇ ಅಧ್ಯಾಯ ವೃತ್ರಾಸುರನ ದಿವ್ಯವಾದ ಗುಣಗಳು ಶ್ಲೋಕ 24 ಚರ್ಚೆ ಮಾಡುತ್ತಿದ್ದೇವೆ। ದಯವಿಟ್ಟು ಶ್ಲೋಕದ ಅನುವಾದವನ್ನು ಹೇಳಿ। ಹೇ ನನ್ನ ಸ್ವಾಮಿಯೇ, ಹೇ ಭಗವಂತನೇ, ಮತ್ತೆ ನಾನು ನಿಮ್ಮ ಚರಣಕಮಲಗಳನ್ನು ಸೇವೆ ಮಾಡುವಂತಹ ಸನಾತನವಾದ ಸೇವಕರ ಸೇವಕನಾಗುವಂತಹ ಅವಕಾಶ ಸಿಗುತ್ತದೆಯೇ? ಏ ನನ್ನ ಪ್ರಾಣನಾಥನೇ, ನಾನು ಮತ್ತೆ ನಿಮ್ಮ ಸೇವಕರ ಸೇವಕನಾಗಬೇಕು, ಆಗ ನನ್ನ ಮನಸ್ಸು ನಿಮ್ಮ ದಿವ್ಯವಾದ ಗುಣಗಳನ್ನು ಸ್ಮರಿಸುತ್ತದೆ, ನನ್ನ ಮಾತುಗಳು ನಿಮ್ಮ ದಿವ್ಯವಾದ ಗುಣಗಳನ್ನು ಕೀರ್ತನೆ ಮಾಡುತ್ತದೆ, ಹಾಗೂ ಈ ಶರೀರವು ನಿಮ್ಮ ಪ್ರೀತಿಯುತ ಸೇವೆಯಲ್ಲಿ ಸದಾ ನಿರತವಾಗಿರುತ್ತದೆ। ದೇವತೆಗಳು ಹಾಗೂ ಅಸುರರ ಮಧ್ಯೆ ಒಂದು ಮಹಾನ್ ಯುದ್ಧ ಶುರುವಾಗಿದೆ। ಸುಮಾರು 12 ಕೋಟಿ ವರ್ಷಗಳ ಹಿಂದೆ ಶ್ರೀಮದ್ ಭಾಗವತ ಹೇಳ್ತಾ ಇದೆ, ಸೃಷ್ಟಿಯ ಶುರುವಿನಲ್ಲಿ ಈ ಒಂದು ಮನ್ವಂತರದ ಶುರುವಿನಲ್ಲಿ ಬ್ರಹ್ಮನ ಒಂದು ದಿವಸದಲ್ಲಿ 14 ಮನುಗಳು ಬರುತ್ತಾರೆ। ಅದರಲ್ಲಿ ಇವಾಗ ನಡೆಯುತ್ತಿರುವಂತಹ ಮನು ವೈವಸ್ವತ ಮನು। ಸೊ ವೈವಸ್ವತ ಮನುವಿನಲ್ಲಿ ಮನುವಿನ ಆಳ್ವಿಕೆಯಲ್ಲಿ 71 ದಿವ್ಯ ಯುಗಗಳು ನಡೆಯುತ್ತೆ। ಅದರಲ್ಲಿ ನಡೀತಾ ಇರುವಂತಹ ನಮ್ಮ ಈ ದಿವ್ಯ ಯುಗದ ಶುರುವಿನಲ್ಲಿ ಅಂದರೆ ಸತ್ಯಯುಗ ಹಾಗೂ ತ್ರೇತಾಯುಗದ ಮಧ್ಯದಲ್ಲಿ, ಸತ್ಯಯುಗದಿಂದ ತ್ರೇತಾಯುಗ ಬದಲಾವಣೆಗೊಳ್ತಾ ಇದೆ, ಆ ಸಮಯದಲ್ಲಿ ನಡೆದಂತಹ ಒಂದು ಮಹಾನ್ ಯುದ್ಧ ಅಸುರರ ಹಾಗೂ ದೇವತೆಗಳ ಮಧ್ಯೆ। ದೇವತೆಗಳ ನಿರ್ದೇಶನ ಮಾಡ್ತಾ ಇರುವಂತಹವನು ಇಂದ್ರ, ಹಾಗೂ ಅಸುರರ ನಿರ್ದೇಶನ ಮಾಡ್ತಾ ಇರುವಂತಹ ರುದ್ರಾಸುರ। ನಮಗೆ ಕೇವಲ ಮಹಾಭಾರತ ಯುದ್ಧದ ಕೆಲವು ಸನ್ನಿವೇಶಗಳು ಮಾತ್ರ ತಿಳಿದಿದೆ, ಎಷ್ಟೊಂದು ಜನ ಸೈನಿಕರು ಹತರಾದರು। ಆದರೆ ಇಲ್ಲಿ ನಡೀತಾ ಇರುವಂತಹ ಯುದ್ಧ ಇನ್ನೂ ಭಯಂಕರವಾದಂತಹ ಯುದ್ಧ। ಸತ್ಯಯುಗ ತ್ರೇತಾಯುಗದಲ್ಲಿ ಜನರ ಒಂದು ಗಾತ್ರ ಬೆಟ್ಟದಷ್ಟು ದೊಡ್ಡದಾಗಿರ್ತಾ ಇತ್ತು, ಹಾಗೂ ಅವರ ಶರೀರವು ಬೆಟ್ಟದ ಹಾಗೆ ವಜ್ರಗಳ ಹಾಗೆ ತುಂಬ ಬಲಿಷ್ಠವಾದಂತಹ ಒಂದು ದೇಹಗಳಿತ್ತು। ಹೇಗೆ ಮಳೆ ಬರಬೇಕಾದ್ರೆ ಸಿಡಿಲು ಬಡಿಯುತ್ತೆ, ಹಾಗೆಯೇ ಅವರೊಬ್ಬರು ಒಬ್ಬರೊಬ್ಬರ ಜೊತೆ ಹೊಡೆದಾಡಬೇಕಾದ್ರೆ ಸಿಡಿಲು ಬಡದ ಹಾಗೆ ಶಬ್ದಗಳು ಬರ್ತಾ ಇತ್ತು, ಅಷ್ಟು ಬಲಿಷ್ಠವಾದಂತಹ ಜನರು ಆ ಸಮಯದಲ್ಲಿ ಯುದ್ಧವನ್ನು ಮಾಡ್ತಾ ಇದ್ರು। ವೃತ್ರಾಸುರ ಮಹಾಬಲಿಷ್ಠನಾದಂತಹ ಅಸುರ, ಅವರ ತಂದೆ ತ್ವಷ್ಟ,
ಯಜ್ಞದ ಮೂಲಕ ಉತ್ಪನ್ನ ಮಾಡಿರುವಂತಹ ತುಂಬಾ ಬಲಿಷ್ಠವಾದಂತಹ ವ್ಯಕ್ತಿ. ಇನ್ನೊಂದು ಕಡೆ ಇಂದ್ರ ಭಗವಂತನ ಆಶೀರ್ವಾದವನ್ನು ಪಡೆಕೊಂಡು ದದೀಚಿ ಮಹರ್ಷಿಯಿಂದ ವಜ್ರಾಯುಧವನ್ನು ಪಡೆದು ಅವನು ಈ ಕಡೆ ಯುದ್ಧಕ್ಕೆ ಬಂದಿದ್ದಾನೆ. ಕೋಟ್ಯಾಂತರ ಜನ ದೇವತೆಗಳು, ಅಸುರರು, ಪಿತೃಗಳು, ಭೂತ ಪಿಶಾಚಿಗಳು, ನಾನಾ ರೀತಿಯ ಜನ ಬಂದು ಸೇರಿದ್ದಾರೆ ಯುದ್ಧ ಮಾಡಲಿಕ್ಕೆ. ಎಲ್ಲ ರೀತಿಯ ಅಸ್ತ್ರಶಸ್ತ್ರಗಳು ಒಂದೊಂದು ಎರಡು ಕಡೆಯಿಂದ ಹೊಡಿತಾ ಇದ್ದಾರೆ. ವರ್ಣನೆ ಬರ್ತಾ ಇದೆ, ಆ ಅಸ್ತ್ರಶಸ್ತ್ರಗಳು ಆಕಾಶದಲ್ಲಿ ಸೂರ್ಯನನ್ನೇ ಮುಚ್ಚುತ್ತಾ ಇತ್ತು, ಅಷ್ಟೊಂದು ಬಿಲ್ಲುಗಳು ಹಾರ್ತಾ ಇತ್ತು ಆಕಾಶದಲ್ಲಿ, ಸೂರ್ಯನೇ ಮುಚ್ಚೋಯ್ತು ಅಷ್ಟು ಬಿಲ್ಲುಗಳು ಹಾರ್ತಾ ಇದೆ ಆಕಾಶದಲ್ಲಿ. ಆದರೂ ಈ ಕಡೆ ದೇವಾನ್ದೇವತೆಗಳು ವಿಷ್ಣುವಿನಿಂದ ಆಶೀರ್ವಾದ ಪಡ್ಕೊಂಡಿರೋ ಕಾರಣ ಈ ಅಸುರರ ಬಿಲ್ಲುಗಳು ಅಸ್ತ್ರಗಳು ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡಲಿಲ್ಲ. ಅವರ ಎಲ್ಲ ಅಸ್ತ್ರಗಳು ಮುರಿದು ಹೋಯಿತು. ಕೊನೆಯಲ್ಲಿ ಎಲ್ಲ ಅಸ್ತ್ರಗಳು ಖಾಲಿಯಾದಾಗ ದೊಡ್ಡ ದೊಡ್ಡ ಬೆಟ್ಟಗಳನ್ನು ತಗೊಂಡು ಹೊಡೆದಾಡ್ತಾ ಇದ್ರು, ಬಿಸಾಕ್ತಾ ಇದ್ರು. ಚಿಂತನೆ ಮಾಡಿ, ದೊಡ್ಡ ದೊಡ್ಡ ಬೆಟ್ಟಗಳನ್ನು ತಗೊಂಡು ಹೊಡೆತಾ ಇರಬೇಕಾದ್ರೆ ಅವರು ಎಷ್ಟು ಬಲಿಷ್ಠರಾಗಿರಬೇಕು, ಎಷ್ಟು ಎತ್ತರ ಇರಬೇಕು. ಸೊ ಅಂತಹ ಒಂದು ಯುದ್ಧ ನಡೀತಾ ಇದೆ. ಆದರೂ ಕೂಡ ಇಂದ್ರನ ಹತ್ರ ಇದ್ದಂತಹ ವಜ್ರಾಯುಧದಿಂದ ಕಾರಣ ಎಲ್ಲ ದೇವತೆಗಳು ರಕ್ಷಿತರಾದರು. ಕೊನೆಯಲ್ಲಿ ಎಲ್ಲ ಅಸುರರು ಭಯಭೀತರಾಗಿ ಎಲ್ಲ ಅಸ್ತ್ರಶಸ್ತ್ರಗಳು ಖಾಲಿಯಾಯಿತು, ತಮ್ಮ ಎಲ್ಲ ಶಕ್ತಿಗಳ ಪ್ರಯೋಗ ಆಯಿತು, ಅವರು ದೇವತೆಗಳಿಗೂ ಏನೂ ಆಗ್ತಾ ಇಲ್ಲ, ಆದ್ದರಿಂದ ನಾವು ಯುದ್ಧ ಭೂಮಿಯಿಂದ ಪರಾರಿ ಆಗೋಣ ಅಂತ ಹೇಳಿ ಎಲ್ಲ ಓಡೋಗ್ತಾ ಇದ್ದಾರೆ. ಮತ್ತು ದೇವಾದೇವತೆಗಳು ಈ ಓಡ್ತಾ ಇರುವಂತಹ ಅಸುರಗಳನ್ನು ಹಿಮ್ಮೆಟ್ಕೊಂಡು ಅವರನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ರುದ್ರಾಸುರ ಈ ಒಂದು ಸನ್ನಿವೇಶವನ್ನು ನೋಡ್ತಾ ಅವನಿಬ್ಬರಿಗೂ ಬೈತಾ ಇದ್ದಾನೆ, ತನ್ನ ಕಡೆಯಂತಹ ಹಸುರರಿಗೂ ಬೈತಾ ಇದ್ದಾನೆ, ಎಂತಹ ನೀಚ ಜನ ನೀವು, ಎಂತಹ ಹೇಡಿಗಳು ನೀವು, ಯುದ್ಧ ಭೂಮಿಗೆ ಬಂದು ಒಂದೋ ಯುದ್ಧದಲ್ಲಿ ಸಾಯ್ಬೇಕು, ಇಲ್ಲ ಯುದ್ಧದಲ್ಲಿ ಗೆಲ್ಲಬೇಕು, ಇದು ಕ್ಷತ್ರಿಯರ ಲಕ್ಷಣ. ಅದು ಬಿಟ್ಟು ಯುದ್ಧದಿಂದ ಪಲಾಯನ ಮಾಡುವಂತವರು ಇದು ಹೇಡಿಗಳ ಲಕ್ಷಣ, ಅದರಿಂದ ಓಡಬೇಡಿ ಅಂತ ಅವರಿಗೆ ಕರೀತಾ ಇದ್ದಾನೆ. ಆದರೂ ಎಲ್ಲ ಭಯಭೀತಿಯಿಂದ, ಪ್ರಾಣ ಭಯದಿಂದ ಅಸುರರು ಓಡ್ತಾ ಇದ್ದಾರೆ. ದೇವಾದೇವತೆಗಳು ಓಡ್ತಾ ಇರುವಂತಹ ಒಂದು ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರುದ್ರಾಸುರ ಆ ದೇವತೆಗಳಿಗೂ ಬೈತಾ ಇದ್ದಾನೆ, ನೀವು ಎಂತ ಅಧರ್ಮಿಕರು, ಯಾಕೆ ಯುದ್ಧದ ನೀತಿಯ ಪ್ರಕಾರ ಶತ್ರುವಿನ ಹತ್ತಿರ ಯಾವುದೇ ಅಸ್ತ್ರಗಳಿಲ್ಲ ಅಂತ ಹೇಳಿದ್ರೆ ಅಥವಾ ಯುದ್ಧ ಭೂಮಿಯಿಂದ ಪಲಾಯನ ಮಾಡ್ತಾ ಇದ್ರೆ ಅಂತಹ ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡಬಾರದು, ಇದು ಯುದ್ಧದ ಒಂದು ನೀತಿ. ಅದೇ ಇಲ್ಲಿ ಎರಡೂ ಕಡೆ ಅಸುರರು ಯುದ್ಧ ಭೂಮಿಯಿಂದ ಓಡ್ತಾ ಇದ್ದಾರೆ, ಕ್ಷತ್ರಿಯನಾಗಿ ಗೆಲ್ಲಬೇಕು ಅಥವಾ ಸಾಯಬೇಕು ಅನ್ನೋಂತಹ ಗುಣ ಇವರಲ್ಲೂ ಕಾಣಿಸ್ತಾ ಇಲ್ಲ. ಹಾಗೂ ದೇವತೆಗಳು ಕೂಡ ಅಧಾರ್ಮಿಕವಾಗಿ ಓಡ್ತಾ ಇರುವಂತಹ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ರುದ್ರಾಸುರ ಇಬ್ಬರಿಗೂ ಬೈತಾ ಇದ್ದಾನೆ, ಎಂತಹ ಅಧಾರ್ಮಿಕ ಜನ ನೀವೆಲ್ಲ, ಇಂಥದನ್ನು ಮಾಡಬಾರದು. ರುದ್ರಾಸುರ ಅಸುರನಾಗಿದ್ದರೂ ಕೂಡ ಪೂರ್ವಜನ್ಮದಲ್ಲಿ ಭಗವಂತನ ಮಹಾನ್ ಭಕ್ತ ಚಿತ್ರಕೇತು. ಚಿತ್ರಕೇತು ಶಾಪದಿಂದ ಅವನು ರುದ್ರಾಸುರನಾಗಿದ್ದಾನೆ, ಆದರೂ ಆ ಧಾರ್ಮಿಕ ಗುಣಗಳು ಅದನ್ನು ಇನ್ನೂ ಹೀಗೆ ಇದೆ. ಹೀಗೆ ಅವನಿಬ್ಬರಿಗೂ ಎಚ್ಚರಗೊಳಿಸ್ತಾ ಇದ್ದಾನೆ, ದಯವಿಟ್ಟು ಧರ್ಮದ ಮಾರ್ಗದಲ್ಲಿ ನಡೆಯಿರಿ ಅಂತ. ಯಾರು ಧರ್ಮದ ಮಾರ್ಗದಲ್ಲಿ ನಡೆಯೋದಿಲ್ಲ ಅವನು ಮನುಷ್ಯವಾದಂತಹ ಜನ್ಮ ಸಿಕ್ಕಿದರೂ ಅವನ ಜೀವನ ವ್ಯರ್ಥ. ಒಂದು ಕಡೆ ತುಳಸಿದಾಸರು ಹೇಳ್ತಾರೆ, ಯಾವ ಮಕ್ಕಳು ಕೃಷ್ಣನ ಭಕ್ತರಾಗೋದಿಲ್ಲ ಅವರ ಮಲಮೂತ್ರಕ್ಕೆ ಸಮಾನ. ಮಲಮೂತ್ರವು ಒಂದೇ ಜಾಗದಿಂದ ಬರುತ್ತೆ, ಮಕ್ಕಳು ಒಂದೇ ಜಾಗದಿಂದ ಹುಟ್ಟುತ್ತಾರೆ. ಆದ್ದರಿಂದ ಯಾವ ಮಕ್ಕಳು ಕೃಷ್ಣ ಭಕ್ತಿ ಅನ್ನೋದು ಮಾಡೋದಿಲ್ಲ, ಕೃಷ್ಣನ ಭಕ್ತರಾಗೋದಿಲ್ಲ, ಅವರು ಮಲಮೂತ್ರಕ್ಕೆ ಸಮಾನ ಅಂತ ಇಂತಹ ಒಂದು ಗಂಭೀರವಾದಂತಹ ವಿಷಯವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಧರ್ಮದ ಮಾರ್ಗಗಳು ನಡೆಯೋದು ಅಂತ ಹೇಳಿದ್ರೆ ನಮ್ಮ ಧರ್ಮ, ಜೀವಾತ್ಮದ ಧರ್ಮ, ಜೀವೇನ ಸ್ವರೂಪ ಹೋಯ್ ನಿತ್ಯ ಕೃಷ್ಣ ದಾಸ್.
ಭಗವಂತನ ಸೇವಕನ ಸೇವಕನಾಗಿರುವಂಥದ್ದು ಪ್ರತಿಯೊಬ್ಬ ಜೀವಿಯ ಧರ್ಮ. ಅದನ್ನು ಯಾರು ಪಾಲನೆ ಮಾಡೋದಿಲ್ಲ ಅವರು ಮಲಮೂತ್ರಕ್ಕೆ ಸಮಾನ ಅನ್ನೋದು ಶಾಸ್ತ್ರಗಳ ನಿರ್ದೇಶನವಾಗಿದೆ. ಶ್ರೀಮದ್ ಭಾಗವತದ 10ನೇ ಸ್ಕಂದ 22ನೇ ಅಧ್ಯಾಯ 32ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಪಶ್ಯತೈತಾನ್ ಮಹಾಭಾಗನ್ ಪರಾರ್ಥೈಕಾಂತ ಜೀವಿತಾನ್ ವಾತ ವರ್ಷ ತಪಾಹಿಮಾನ್ ಸಹಂತೋ ವಾರಯಂತಿನಃ. ಭಗವಂತ ಅಲ್ಲಿ ವರ್ಣಿಸ್ತಾ ಇದ್ದಾನೆ ಹೇಗೆ ಮರಗಳು ವಾತ ವರ್ಷ ತಪ ಹಿಮಾನ್, ಮರಗಳು ಗಾಳಿಯಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಅಥವಾ ಹಿಮಗಳು ಬೀಳ್ತಾ ಇದ್ರೂ ಕೂಡ ಆ ಎಲ್ಲ ಸನ್ನಿವೇಶಗಳನ್ನು ಸಹಿಸಿಕೊಳ್ಳುತ್ತಾ ಬೇರೆಯವರಿಗೋಸ್ಕರ ಆಶ್ರಯವನ್ನು ಕೊಡುತ್ತೆ. ಯಾವತ್ತೂ ಮರ ಹೇಳೋದಿಲ್ಲ ನನಗೆ ಚಳಿ ಆಗ್ತಾ ಇದೆ, ನನಗೆ ಬಿಸಿಲು ತುಂಬ ಬೀಳ್ತಾ ಇದೆ, ನನ್ನ ರಕ್ಷಣೆ ಮಾಡಿ ಅಂತ ಅದು ಕೇಳೋದಿಲ್ಲ. ಅದು ಎಲ್ಲ ಪರಿಸ್ಥಿತಿಯಲ್ಲೂ ಎಲ್ಲವನ್ನು ಸಹಿಸಿಕೊಳ್ಳುತ್ತಾ ಎಲ್ಲರಿಗೆ ನೆರಳನ್ನು ಕೊಡುತ್ತೆ, ಅನೇಕ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಶ್ರಯವನ್ನು ಕೊಡುತ್ತೆ. ಇದು ಪರೋಪಕಾರ, ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ಮಾಡುವಂತಹ ಒಂದು ಸೇವೆ. ಅದನ್ನು ಚೈತನ್ಯ ಮಹಾಪ್ರಭುಗಳ ಶಿಕ್ಷಾಷ್ಟಕವನ್ನು ಹೇಳ್ತಾ ಇದ್ದಾರೆ, ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿ. ಒಂದು ಹುಲ್ಲಿನ ಹಾಗೆ ಸಹನಶೀಲತೆ, ಮರದ ಹಾಗೆ ಸಹನಶೀಲತೆ, ತಾಳ್ಮೆ ಭಾವನೆಯನ್ನು ಬೆಳೆಸ್ಕೊಂಡು ನಾವು ಶ್ರದ್ಧಾ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇದು ಸದಾ ಜಪಿಸಬೇಕು. ಹೀಗೆ ನಾವು ಸುತ್ತಮುತ್ತ ಇರುವಂತಹ ಒಂದು ವಾತಾವರಣ ನೋಡಿ ಅನೇಕ ಗುಣಗಳನ್ನು ನಾವು ಕಲಿಬಹುದು. ಅನೇಕ ಜನರು, ಕೆಲವರು ಬ್ರಹ್ಮಚಾರಿಗಳಿದ್ದಾರೆ, ಕೆಲವು ಗೃಹಸ್ಥರಿದ್ದಾರೆ. ಬ್ರಹ್ಮಚಾರಿ ಇರಲಿ, ಗೃಹಸ್ಥ ಇರಲಿ, ಸನ್ಯಾಸ ಇರಲಿ, ಎಲ್ಲರ ಒಂದೇ ಒಂದು ಗುರಿ ಅವರ ನಿಷ್ಠಾವಂತರಾಗಿ ಕೃಷ್ಣ ಭಕ್ತಿಯನ್ನು ಆಚರಣೆ ಮಾಡಬೇಕು, ಪ್ರಾಮಾಣಿಕತೆಯಿಂದ ಕೃಷ್ಣ ಭಕ್ತಿಯಲ್ಲಿ ತೊಡಗಬೇಕು. ಇದು ಪ್ರತಿಯೊಬ್ಬರ ಧರ್ಮ. ತಮ್ಮ ದೇಹವನ್ನು ಪರೋಪಕಾರಂ ಹಿಂದಿನ ಶ್ಲೋಕಗಳಲ್ಲಿ ಬಾರಿ ಬಾರಿ ಹೇಳಲಾಗಿದೆ, ಇದಂ ಶರೀರಂ ಪರೋಪಕಾರಂ. ಈ ಶರೀರ ನಮಗೆ ಸಿಕ್ಕಿರೋದು ಇನ್ನೊಬ್ಬರ ಸಹಾಯವನ್ನು ಮಾಡಲಿಕ್ಕೆ. ಕೆಲವೊಮ್ಮೆ ಜನ ವಾದ ಮಾಡ್ತಾರೆ, ನೀವೆಲ್ಲ ಏನ್ ಸಹಾಯ ಮಾಡ್ತಾ ಇದ್ದೀರಾ, ಗುಡಿಯಲ್ಲಿ ಸೇರ್ಕೊಂಡ್ಬಿಟ್ಟು ಆರಾಮಾಗಿ ಫ್ಯಾನ್ ಕೆಳಗಡೆ ಕೂತಿದ್ದೀರಾ, ಪ್ರವಚನ ಕೇಳ್ತೀರಾ, ಏನೋ ಸ್ವಲ್ಪ ಭಜನೆ ಮಾಡ್ತೀರಾ, ಚೆನ್ನಾಗಿ ಪ್ರಸಾದ ತಿಂತೀರಾ, ಭಗವಂತನ ಮುಂದೆ ಕುಣಿತೀರಾ, ಇದರಲ್ಲಿ ಏನ್ ಸೇವೆ ನಡೀತಾ ಇದೆ, ಇದರಲ್ಲಿ ಯಾರಿಗೇನು ಉಪಯೋಗ ಆಗ್ತಾ ಇದೆ? ನಿಜವಾಗಿ ಉಪಯೋಗ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಬಡವರಿದ್ದಾರೆ, ಅನೇಕ ಜನರಿಗೆ ದುಡ್ಡಿಲ್ಲ, ಹಣ ಇಲ್ಲ, ಬಟ್ಟೆ ಇಲ್ಲ, ಹೋಗಿ ಅಂಥವ್ರಿಗೆ ಹೋಗಿ ಸಹಾಯ ಮಾಡಬೇಕು, ಅವ್ರಿಗೆ ಬಟ್ಟೆ ಕೊಡಬೇಕು, ವಿದ್ಯಾಭ್ಯಾಸ ಕೊಡಬೇಕು, ಅನ್ನದಾನ ಮಾಡಬೇಕು. ಅದನ್ನು ಬಿಟ್ಟು ಇಲ್ಲಿ ಕೂತ್ಕೊಂಡು ಪ್ರವಚನ ಕೇಳ್ಕೊಂಡು ಅನೇಕ ಜನ ಪ್ರವಚನ ಕೇಳ್ತಾನೆ, ಇನ್ನು ಕೆಲವು ಜನ ಅದೇ ಫ್ಯಾನ್ ಕಡೆ ಕೇಳ್ಕೊಂಡು ನಿದ್ರೆ ಮಾಡ್ತಾ ಇರ್ತಾರೆ. ಸೊ ಇಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದು ಹೇಗೆ ಸಮಾಜ ಸೇವೆ ಅಂತೀರಾ ಅಂತ ಕೆಲವು ಜನ ವಾದ ಮಾಡ್ತಾರೆ. ಉದಾಹರಣೆ ಕೊಡ್ತಾರೆ, ಅಕಸ್ಮಾತ್ ಆಗಿ ನಾವು MBBS ಕಾಲೇಜ್ಗೆ ಹೋಗ್ಬಿಟ್ಟು ಅಲ್ಲಿರೋ ಫಸ್ಟ್ ಇಯರ್ ಮಕ್ಕಳಿಗೆ ಹೋಗಿ ಬೈದ್ಬಿಟ್ಟು ಏನೆಲ್ಲ ಇಲ್ಲಿ ಕೂತಿದ್ದೀರ, ಅಲ್ಲಿ ಎಷ್ಟೊಂದು ಜನ ಅಲ್ಲಿ ಆಪರೇಷನ್ ಥಿಯೇಟ್ರಲ್ಲಿ ಆಪರೇಷನ್ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ ಜನ, ನೀವಲ್ಲಿ ಕೂತ್ಕೊಂಡು ಆರಾಮಾಗಿ ಕ್ಲಾಸಲ್ಲಿ ಕೂತಿದ್ದೀರಾ, ಫ್ಯಾನ್ ಕೆಳಗಡೆ ಹೋಗಿ ಎಲ್ಲ ಆಪರೇಷನ್ ಮಾಡಿ ಅಂತ ಕಳ್ಸಿದ್ರೆ ಆ ಎಲ್ಲ ಫಸ್ಟ್ ಇಯರ್ ಹುಡುಗರುಗಳು ಕೈಯಲ್ಲಿ ಚಾಕು ಎಲ್ಲ ಇಟ್ಕೊಂಡು ಬಂದು ಪೇಷಂಟ್ ಮುಂದೆ ನಿಂತ್ಕೊಂಡ್ರೆ ಪೇಷಂಟ್ ಆಪರೇಷನ್ಗಿಂತ ಮುಂಚೆನೆ ಸತ್ತೋಗ್ಬಿಡ್ತಾನೆ, ಅಥವಾ ಅವನು ಪೇಷಂಟ್ ಇಂದ ಎದ್ಬಿಟ್ಟು ಓಡೋಗ್ಬಿಡ್ತಾನೆ ಅವನು ಬೆಡ್ಡಿಂದ. ಯಾಕಪ್ಪ ಬೇಕು ಅಲ್ಲ, ನಾವು ಗುಣ ಕಾಲೇ ಗುಣಪಡಿಸಕ್ ಬರದ್ ಬಿಟ್ಟು ಸಾಯಕ್ ಬಂದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಇಯರ್ ವ್ಯಕ್ತಿಗೆ ಏನು ಕಲ್ತಿರೋದಿಲ್ಲ,
ಯಾರು ಕಲ್ತಿರ್ತಾರೆ ಡಾಕ್ಟರ್ ಆಗಿರ್ತಾರೆ ಅವನ ಆಪರೇಷನ್ ಮಾಡಿದ್ರೆ ಕಾಯಿಲೆ ಗುಣ ಆಗುತ್ತೆ ಹಾಗೆಯೇ ನಾವು ಪರೋಪಕಾರವನ್ನು ಮಾಡಬೇಕು ಅರೆ ಪರೋಪಕಾರ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳದೆ ಹೋಗಿ ನಾವು ಪರೋಪಕಾರವನ್ನು ಮಾಡಿದ್ರೆ ಅದು ಅವನ ನಾಶವನ್ನು ಮಾಡಿದಾಗ ಆಗುತ್ತೆ ಅನ್ನ ಪರೋಪಕಾರ ಶಾಸನ ಕೊಟ್ಟಿದ್ರೆ ಯಾವ ರೀತಿ ನಾವು ಸಹಾಯ ಮಾಡಬೇಕು ಪ್ರತಿಯೊಬ್ಬ ಜೀವಿಯು ಈ ಜಗತ್ತಿನಲ್ಲಿ ಒದ್ದಾಡ್ತಾನೆ ಯಾತಕ್ಕೋಸ್ಕರ ಯಾತ ಅಂದ್ರೆ ಅವನು ಭಗವಂತನ ಬಿಟ್ಟು ಈ ಭೌತಿಕ ಜಗತ್ತಿಗೆ ಬಂದಿರೋ ಕಾರಣ ಎಲ್ಲಿ ತನಕ ಈ ಭೌತಿಕ ಜಗತ್ತನ್ನು ತ್ಯಾಗ ಮಾಡೋದಿಲ್ಲ ಅವನ ಕಷ್ಟಗಳಿಗೆ ಪರಿಹಾರ ಅನ್ನೋದು ಯಾವತ್ತೂ ಸಿಗೋದಿಲ್ಲ ಇತರ ದಿವಸ ಕರೋನಾ ಇನ್ನೊಂದು ಸಮಯದಲ್ಲಿ ಬೇರೆ ಏನು ಸೊ ಹೀಗೆ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಕ್ಲೇಶಗಳು ಭೂಕಂಪ ಬಂತು ಎಂತೆಂಥ ದೊಡ್ಡ ದೊಡ್ಡ ನಗರಗಳು ಸ್ಮಶಾನ ಆಯಿತು ಹಲವಾರು ವರ್ಷಗಳ ಹಿಂದೆ ಅಲ್ಲಿ ಇಟಲಿ ಅಂತ ಇರುವಂತಹ ಒಂದು ಜಾಗ ಅವಾಗ ರೋಮ್ ಅಂತಿತ್ತು ಸೊ ರೋಮ್ ಅತ್ಯಂತ ಬಲಿಷ್ಠವಾದಂತಹ ರಾಜ್ಯ ಆಗಿತ್ತು ಬೇರೆ ಕಡೆ ಕಡೆ ಆಕ್ರಮಣ ಮಾಡಿ ಬೇರೆ ಪಾಶು ದೇಶಗಳಿಗೆ ಅದು ಮೂಲವಾದಂತಹ ರಾಜಧಾನಿ ಆಗಿತ್ತು ಅತ್ಯಂತ ವೈಡೂರ್ಯದಿಂದ ಆ ರಾಜ್ಯ ಆಯಿತು ಅರೆ ಒಂದೇ ಒಂದು ದಿವಸ ರಾತ್ರಿ ಒಂದು ಜ್ವಾಲಾಮುಖಿ ಅದರ ಇದ್ದಂಥ ಸಮಯದ ದೊಡ್ಡ ಬೆಟ್ಟ ಜ್ವಾಲಾಮುಖಿ ಹರಿತು ರಾತ್ರೋರಾತ್ರಿ ಆ ಸಮಸ್ತ ರಾಜ್ಯ ನಾಶ ಆಗೋಯ್ತು ಎಲ್ಲವೂ ಭೂಮಿಯೊಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತು ಒಂದೇ ಒಂದು ಜ್ವಾಲಾಮುಖಿಯಿಂದ ಮಲ್ಕೊಂಡಿರೋರು ಅಲ್ಲಲ್ಲೇ ಎಲ್ಲ ಅವರು ಸುಟ್ಟು ಭಸ್ಮ ಹಾಕ್ಬಿಟ್ಟು ಎಷ್ಟು ದೊಡ್ಡ ರಾಜ್ಯ ಇತ್ತು ಆದರೆ ಒಂದೇ ದಿವಸದಲ್ಲಿ ಎಲ್ಲವೂ ನಾಶ ಆಗೋಯ್ತು ಆದಿ ದೈವಿಕ ಕ್ಲೇಶ ಪ್ರಕೃತಿಯಿಂದ ಆಗಂತಹ ಕಷ್ಟಗಳು ಆದ್ರಿಂದ ನಾವು ಈ ಜಗತ್ತಲ್ಲಿ ಎಷ್ಟು ಹಣೆ ಸಂಪಾದನೆ ಮಾಡಲಿ ಏನೇನೇ ರೀತಿಯ ಕಾರ್ಯಗಳು ಮಾಡಲಿ ಈ ಜಗತ್ತಿನಲ್ಲಿ ನಾವು ಉಳ್ಕೊಂಡ್ರೆ ನಮಗೆ ಕಷ್ಟಗಳು ಬಂದೇ ಬರುತ್ತೆ ದೇಹದಿಂದ ಬೇರೆ ಜೀವಿಗಳಿಂದ ಪ್ರಕೃತಿಯಿಂದ ನಮಗೆ ಕಷ್ಟದಿಂದ ಪಾರಾಗಲು ಸಾಧ್ಯ ಇಲ್ಲ ಅದಕ್ಕೆ ಒಂದೇ ಒಂದು ಮಾರ್ಗ ಈ ಜಗತ್ತನ್ನು ಬಿಡಬೇಕು ಅಸತೋಮ ಸದ್ಗಮಃ ಈ ತಾತ್ಕಾಲಿಕವಾದಂತಹ ಅಶಾಶ್ವತವಾಗಿರುವಂತಹ ಜಗತ್ತನ್ನು ತ್ಯಾಗ ಮಾಡಬೇಕು ಕೃಷ್ಣ ಭಕ್ತಿಯನ್ನು ಮಾಡಬೇಕು ಕೃಷ್ಣ ಭಕ್ತಿ ಮಾಡ್ತಾ ಈ ಜಗತ್ತನ್ನು ತ್ಯಾಗ ಮಾಡಿ ಭಗವಂತನ ಲೋಕಕ್ಕೆ ಹೋಗಬೇಕು ಇಲ್ಲಿ ಅತ್ಯಂತ ಮುಖ್ಯವಾದಂತಹದು ನಾವು ಸೇವೆಯನ್ನು ಮಾಡಲಿಕ್ಕೆ ಕಲಿಬೇಕು ಆ ಸೇವೆ ಹೇಗೆ ಮಾಡಬೇಕು ಅಂದ್ರೆ ಕಲೀಲಿಕ್ಕೆ ಮಂದಿರಕ್ಕೆ ಬರಬೇಕು ಮಂದಿರದಲ್ಲಿ ಸೇವೆ ಮಾಡುವಂತಹ ಗುಣಗಳನ್ನು ಬೆಳೆಸ್ಕೊಂಡು ಅದೇ ರೀತಿ ನಾವು ಸೇವೆಯನ್ನು ಮಾಡಿದಾಗ ಎಲ್ಲ ಜನರಿಗೂ ಒಳ್ಳೆಯದು ಅನ್ನೋದು ಆಗತ್ತೆ ಕ್ರಿಶ್ಚಿಯನ್ಸಲ್ಲಿ ಈ ಸೇವೆ ಮಾಡುವಂತಹ ಭಾವನೆ ತುಂಬ ಬೇಗನೆ ಬರುತ್ತೆ ಶ್ರೀ ಪ್ರಭುಪಾದ ಹೇಳ್ತಾರೆ ಕ್ರಿಶ್ಚಿಯನ್ಸ್ ನೋಡಿ ಅವರಿಗೆ ದೀಕ್ಷಾ ಆದ ತಕ್ಷಣ ಅವರ ಕೊರಳಿಗೆ ಒಂದು ಕ್ರಾಸ್ ಹಾಕ್ತಾರೆ ಮತ್ತೆ ಪ್ರತಿಯೊಬ್ಬ ವ್ಯಕ್ತಿ ಪ್ರಚಾರಕನಾಗ್ಬಿಡ್ತಾನೆ ಕ್ರಿಶ್ಚಿಯನ್ಸ್ಗೆ ಒಂದೇ ಒಂದು ಕಥೆ ಇರೋದು ಅವ್ರ ಬೈಬಲಲ್ಲಿ ಒಂದೇ ಒಂದು ಕಥೆ ಇರೋದು ಜೀಸಸ್ ಬಂದ ಪ್ರಚಾರ ಮಾಡ್ದ ಮತ್ತೆ ಎಲ್ಲ ಜನರಿಗೋಸ್ಕರ ತನ್ನ ದೇಹವನ್ನು ತ್ಯಾಗ ಮಾಡ್ದ ಪ್ರತಿ ವಾರ ಅವರಿಗೆ ಒಂದೇ ಒಂದು ಹಾಡು ಜೀಸಸ್ದೇ ಹಾಡು ಆದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಅದನ್ನು ಶ್ರದ್ಧಾಭಕ್ತಿಯಿಂದ ಸ್ವೀಕಾರ ಮಾಡಿ ಒಂದು ಪ್ರಚಾರ ಮಾಡ್ತಾರೋ ಕಾರಣ ವಿಶ್ವಾದ್ಯಂತ ಕ್ರಿಶ್ಚಿಯಾನಿಟಿ ಅನ್ನೋದು ಹರಡ್ತಾ ಇದೆ ಅರೆ ನಮಗೆ ಈ ವೈದಿಕ ಧರ್ಮದವರಿಗೆ ಎಷ್ಟೊಂದು ಗ್ರಂಥಗಳಿದೆ ಭಗವದ್ಗೀತಾ ಇದೆ ಭಾಗವತ ಇದೆ ಚೈತನ್ಯ ಚರಿತಾಮೃತ ಇದೆ 18 ಪುರಾಣಗಳಿದೆ ಪ್ರತಿ ವಾರ ಬೇರೆ ಬೇರೆ ಕಥೆಗಳಾಗುತ್ತೆ ಅನೇಕ ಶ್ಲೋಕಗಳು ಓದ್ತೀವಿ ಒಬ್ಬೊಬ್ಬರಿಗೆ ಒಂದೊಂಥರ ಭಜನೆಗಳಿದೆ ಅನೇಕ ಭಜನೆಗಳಿದೆ ಯಾರ್ಯಾರಿಗೆ ಯಾವ ರೀತಿ ಆಸಕ್ತಿ ಇದೆ ಅಂತಂತ ಅವತಾರಗಳು ಇದೆ ಕೆಲವರಿಗೆ ರಾಮ ಇಷ್ಟ ಕೆಲವರಿಗೆ ಕೃಷ್ಣ ಆಯ್ತ ಇಷ್ಟ ಕೆಲವರಿಗೆ ನರಸಿಂಹ ಇಷ್ಟ ಎಲ್ಲರಿಗೂ ಒಂದು ರೀತಿಯ ವಿವಿಧತೆಗಳಿದೆ ಅಷ್ಟೆಲ್ಲ ಇದ್ರೂ ಕೂಡ ಅಷ್ಟೆಲ್ಲ ವಿವಿಧತೆಗಳಿದ್ರೂ ಕೂಡ ಜನರಿಗೆ ಸಂಡೇ ಬರಬೇಕು ಪ್ರವಚನ ಕೇಳಬೇಕು ಅಂತ ಹೇಳಿದ್ರೆ ಬೇಜಾರಾಗತ್ತೆ ಪ್ರತಿ ವಾರ ಕೇಳಿದ್ದೇ ಕೇಳಿದ್ದು ಅದೇ ಕಥೆ ಅದೇ ಇದು ವಿವಿಧತೆಗಳು ಇದ್ರೂ ಕೂಡ ಇದು ಮನೋಭಾವನೆ ಆದ್ರೆ ಕ್ರಿಶ್ಚಿಯನ್ಗಳು ಪ್ರತಿ ವಾರ ಅದೇ ಭಜನೆ ಅದೇ ಒಂದು ಕತೆ ಕೇಳ್ತಾ ಇದ್ರು ಕೂಡ ಅವರು ಪ್ರಚಾರವನ್ನು ಮಾಡ್ತಾ ಇದ್ರು ಯಾಕೋಸ್ಕರ ಅಂತ ಹೇಳಿದ್ರೆ ಅವರಲ್ಲಿರುವಂತಹ ಪ್ರಾಮಾಣಿಕತೆ
ಅವರಿಗಿರುವಂತಹ ನಂಬಿಕೆ ಆ ಭಗವಂತನ ಹತ್ರ ಹೋಗಬೇಕು ಪ್ರಚಾರ ಮಾಡಬೇಕು ಅನ್ನುವಂತಹ ತೀವ್ರವಾದಂತಹ ಭಾವನೆ ಆ ವ್ಯಕ್ತಿಗಳಿರೋ ಕಾರಣ ಪ್ರತಿಯೊಬ್ಬ ವ್ಯಕ್ತಿ ಪ್ರಚಾರದಲ್ಲಿ ತೊಡಗ್ತಾನೆ. ಸೊ ಈ ಗುಣ ನಾವು ಬೆಳೆಸ್ಕೋಬೇಕು. ಪ್ರಭುಪಾದ ಹೇಳ್ತಾ ಇದ್ರು ಹೇಗೆ ಅವರು ಆ ಶ್ರದ್ಧಾ ಭಕ್ತಿಯಿಂದ ಪ್ರಚಾರ ಮಾಡಬೇಕು ಅಂತ ಅವರ ಜೀವನದಲ್ಲಿ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ನಾವು ಯಾವಾಗ ಮನಸ್ಸಲ್ಲಿ ಈ ಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡಬೇಕು ಅನ್ನೋಂಥ ಭಾವನೆ ನಾವು ಬೆಳೆಸ್ಕೋತೀವಿ ಆಗ ಎಲ್ಲ ಕಡೆ ಕೃಷ್ಣ ಭಕ್ತಿಯ ಪ್ರಚಾರ ಅನ್ನೋದು ಆಗತ್ತೆ. ಪ್ರಭುಪಾದ ಇರಬೇಕಾದ್ರೆ ಗಿರಿರಾಜ್ ಮಹಾರಾಜ್ ಅವರು ಇಸ್ಕಾನ್ ಸಂಸ್ಥೆಗೆ ಸೇರಿಕೊಂಡ್ರು. ಗಿರಿರಾಜ್ ಮಹಾರಾಜ್ ಅವರು ತುಂಬ ದೊಡ್ಡ ಶ್ರೀಮಂತ ಪರಿವಾರದಿಂದ ಬಂದಿರ್ತಾರೆ. ಅವರ ತಂದೆ ತಾಯಿ ಅನೇಕ ಬಾರಿ ಪ್ರಯತ್ನ ಮಾಡ್ತಾರೆ ಅವರನ್ನ ಮಗನ ವಾಪಸ್ ಕರ್ಕೊಂಡ್ಬೇಕು. ಶಿವಪ್ರಭುಪಾದ್ರಿಗೂ ಹೋಗಿ ಕೇಳ್ತಾರೆ ನಿಮ್ಗೆ ಎಷ್ಟು ದುಡ್ಡು ಬೇಕು ನಾನು ಕೊಡ್ತೀನಿ ಮಗನ ಬಿಟ್ಬಿಡಿ ಅಂತ. ಸೊ ಪ್ರಭುಪಾದ ಹೇಳ್ತಾರೆ ನನ್ನ ಕೈಲೇನಿಲ್ಲ ಅವನು ಕೇಳಿ. ಮತ್ತೆ ಒಂದ್ಸಲ ಗಿರಿರಾಜ್ ಮಹಾರಾಜನ್ನು ಅವ್ರ ತಂದೆ ತಾಯಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಸೈಕ್ಯಾಟ್ರಿಸ್ಟ್ ಹತ್ರ. ನಾನು ಸ್ವಲ್ಪ ತಲೆಯೇನೋ ಕೆಟ್ಟಿದೆ ಅನ್ಸುತ್ತೆ ಅದನ್ನ ಕ್ಲೀನ್ ಆಗಿ ಬ್ರೈನ್ ವಾಶ್ ಮಾಡಿ ವಾಪಸ್ ಅವನ ಡಿ ಪ್ರೋಗ್ರಾಮಿಂಗ್ ಅಂತ. ಸೊ ಆ ರೀತಿ ಅವನ್ನ ವಾಪಸ್ ಅವನೇನೆಲ್ಲ ಇಲ್ಲಿ ಇಸ್ಕಾನ್ ಕಡೆ ಕೇಳ್ತಿದ್ದಾನೆ ಅದೆಲ್ಲ ಮರೆತು ಹೋಗ್ಬೇಕು ಮತ್ತೆ ವಾಪಸ್ ವ್ಯಕ್ತಿ ಆಗ್ಬೇಕು ಅಂತ ಹೇಳಿ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಕರ್ಕೊಂಡು ಹೋಗ್ತಾರೆ. ಸೈಕ್ಯಾಟ್ರಿಸ್ಟ್ ತುಂಬಾ ಸೂಕ್ಷ್ಮವಾಗಿ ಸಮಾಧಾನವಾಗಿ ಮಾತಾಡ್ತಾ ನಾನಾ ರೀತಿಯ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇರ್ತಾರೆ. ಅದಕ್ಕೆಲ್ಲ ಗಿರಿರಾಜ್ ಮಹಾರಾಜ್ ಕೃಷ್ಣ ಭಕ್ತಿಗೆ ಸಂಬಂಧವಾಗಿ ಉತ್ತರಗಳನ್ನು ಕೊಡ್ತಾ ಇದ್ರು. ಸಮಾಧಾನ ಕೇಳ್ತಾರೆ ಯಾಕಪ್ಪ ಯಾಕಲ್ಲಿ ಇಸ್ಕಾನ್ ಸೇರ್ಕೊಂಡಿದ್ಯಾ ಏನೋ ತೊಂದರೆ ಇದೆಯಾ ಜೀವನದಲ್ಲಿ? ಹೌದು ತುಂಬಾ ದೊಡ್ಡ ತೊಂದರೆ ಇದೆ, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷ ಅನುರಕ್ಷಣ. ಸೊ ಸೈಕ್ಯಾಟ್ರಿಸ್ಟ್ಗೆ ಶಾಕ್ ಆಗ್ಬಿಡುತ್ತೆ. ಇನ್ನೇನು ಕೇಳಿದ್ರೇನು ಎಲ್ಲ ಹಿಂಗೆ ಉಲ್ಟಾ ಉಲ್ಟಾ ಕೃಷ್ಣ ಭಕ್ತಿಯಿಂದ ಏನೋ ಉತ್ತರಗಳು ಕೊಡ್ತಾ ಇದ್ದಾನಲ್ಲ ಅಂತ. ಸೊ ಏನ್ ಕೇಳಿದ್ರೇನು ಕೃಷ್ಣ ಭಕ್ತಿಯಿಂದ ಉತ್ತರ ಕೊಡ್ತಾ ಇದ್ದ ಡಾಕ್ಟರ್ ಸ್ವಲ್ಪ ತಾದ್ಮೇಲೆ 30 ನಿಮಿಷ ಆದ್ಮೇಲೆ ಆಚೆ ಓಡ್ ಬಂದ್ಬಿಟ್ಟ. ಮತ್ತೆ ಅವನ ತಂದೆ ತಾಯಿಗೆ ಹೇಳಿದ ನಿಮ್ ಮಗ ಪರ್ಮನೆಂಟ್ ಆಗಿ ಕೆಟ್ಟೋಗ್ಬಿಟ್ಟಿದ್ದಾನ. ಇನ್ ಸ್ವಲ್ಪ ಹೊತ್ತು ಅವನ ಜೊತೆ ನಾನೇ ಪ್ರಶ್ನೆ ಮಾಡಕ್ ಹೋದ್ರೆ ನಾನು ಹರೇ ಕೃಷ್ಣ ಆಗ್ಬಿಡ್ತೀನಿ ಅಂತ ಹೇಳಿ ಅವನು ಓಡೋಗ್ಬಿಡ್ತಾನ. ಪ್ರಭುಪಾದ್ರಿಗೆ ಯಾವಾಗ ವಿಷಯ ಗೊತ್ತಾಗತ್ತೆ ಅವ್ರು ಚಪ್ಪಾಳೆ ಹೊಡಿತಾರೆ. ಪರ್ಮನೆಂಟ್ಲಿ ಇನ್ಫೆಕ್ಟೆಡ್ ಅಂತ. ಪರ್ಮನೆಂಟ್ಲಿ ಇನ್ಫೆಕ್ಟೆಡ್ ಅಂದ್ರೆ ಸನಾತನವಾಗಿ ಅವನಲ್ಲಿ ರೋಗ ಸೇರ್ಕೊಂಡ್ಬಿಟ್ಟಿದೆ. ಇದು ಎಲ್ಲರಿಗೂ ಸೇರ್ಬೇಕು. ಯಾವತ್ತೂ ಇಸ್ಕಾನ್ ಕಡೆಯಿಂದ ದೂರ ಹೋಗ್ಬೇಕು ಅನ್ನೋ ಮನ್ಸು ಬರಲೇಬಾರ್ದು. ಈ ಕೃಷ್ಣ ಭಕ್ತಿಯ ಕಾಯಿಲೆ ಒಂದ್ಸಲ ಸೇರ್ಕೊಂಡ್ಬಿಟ್ರೆ ಇದನ್ನ ಯಾರು ಗುಣಪಡಿಸ್ಲಿಕ್ಕೆ ಆಗ್ಬಾರ್ದು. ಸೊ ಹೀಗೆ ನಮ್ಮ ಜೀವನ ಇದೆ, ಕೊನೆ ಜೀವನ ಆಗಬೇಕು. ಜೀವನ ನಂತರ ನಾವೆಲ್ಲ ಮರಳಿ ಭಗವಂತನ ಧಾಮಕ್ಕೆ ಹೋಗ್ಬೇಕು. ಇದನ್ನ ಶಿಲ ಪ್ರಭುಪಾದ್ ಬಾರಿ ಬಾರಿ ಹೇಳ್ತಾರೆ. ಈ ರೀತಿ ನಮ್ಮ ಮನಸ್ಸು ಕಾಯ ವಾಚ ಮನ ಸಂಪೂರ್ಣವಾಗಿ ಕೃಷ್ಣ ಭಕ್ತಿಯಲ್ಲಿ ತೊಡಗಬೇಕು. ಅದೆಷ್ಟು ತೀವ್ರವಾಗಿರಬೇಕು ಅಂತ ಹೇಳಿದ್ರೆ ಅಕಸ್ಮಾತ್ ಆಗಿ ನಮ್ಮ ಮನಸ್ಸು ಕೆಲವೊಮ್ಮೆ ಇಂದ್ರಿಯ ಭೋಗಿಸ್ಬೇಕು ಅನ್ನುವಂತಹ ಚಿಂತನೆ ಬಂದರೂ ಕೂಡ ಇದು ಮಾಡಬಾರ್ದು ಅಂತ ವಾಪಸ್ ಹೇಳ್ಕೊಂಡ್ಬರಬೇಕು. ಯಾವಾಗ ತೀವ್ರತೆ ಆಗತ್ತೆ ಇಂದ್ರಿಯ ತೃಪ್ತಿ ಹೋಗಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಕೆಲವೊಮ್ಮೆ ತಿರ್ಗಾ ಬಾಯಿ ರುಚಿ ಬರುತ್ತೆ ಏನೋ ಹೋಗಿ ಅಲ್ಲಿ ಹೋಗಿ ತಿನ್ನೋಣ. ಆ ತಿನ್ಬೇಕಾದ್ರೆ ಮನ್ಸಕ್ಕೆ ಬರಬೇಕು ತಿನ್ನಬಾರ್ದಲ್ಲ. ಟಿ ವಿ ನೋಡ್ಲಿಕ್ಕೆ ಆಸೆ ಬರುತ್ತೆ, ಟಿ ವಿ ನೋಡಿದ್ರು ಕೂಡ ಮತ್ತೆ ಮನಸ್ಸು ಹೇಳಬೇಕಿಲ್ಲ ಟಿ ವಿನ ನೋಡಬಾರ್ದು ವಿಡಿಯೋಗಳು ನೋಡಬಾರ್ದು. ಹೀಗೆ ಯಾವಾಗ ನಾವು ಜ್ಞಾನ ತುಂಬ್ಕೋತೀವಿ ಮನಸ್ಸಲ್ಲಿ ಸರಿಯಾದ ಜ್ಞಾನವನ್ನು ತೀವ್ರವಾಗಿ ತುಂಬಿಸ್ಕೋತೀವಿ ಆವಾಗ ನಾವು ದಾರಿ ತಪ್ಪಲಿಕ್ಕೆ ಹೋದರೂ ಕೂಡ ನಾವು ಮತ್ತೆ ಪುನಃ ಸರಿಯಾದ ದಾರಿಗೆ ವಾಪಸ್ ಬರ್ತೀವಿ. ಆದ್ರಿಂದ ಇದಕ್ಕೆಲ್ಲ ಸರಿಯಾಗಿ ಶ್ರವಣ ಮಾಡಬೇಕು. ಬಾರಿ ಬಾರಿ ಶ್ರವಣವನ್ನು ಮಾಡ್ತಾ ಇದ್ರೆ ಭಗವಂತನ ಲೀಲೆಗಳನ್ನು ಕೇಳೋದು, ಭಗವಂತನ ಭಕ್ತರ ಲೀಲೆಗಳನ್ನು ಕೇಳೋದು, ಶ್ರದ್ಧಾಭಕ್ತಿಯಿಂದ ಕೇಳೋದ್ರಿಂದ ನಮ್ಮ ಮನಸ್ಸು ಇಲ್ಲಿ ರುದ್ರಾಸುರ ಇದೇ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ. ಹೇ ಭಗವಂತ, ಯಾವಾಗ ನಾನು ನಿಮ್ಮ ಸೇವಕರ ಸಂಘವನ್ನು ನನಗೆ ಸಿಗುತ್ತೆ ಅದರಿಂದ ನಿಮ್ಮ ಗುಣಗಾನ ಭಕ್ತಿಯ ಗುಣಗಾನ ನಾನು ಯಾವಾಗಲೂ ಮಾಡ್ತಾ ಇರ್ಬೋದು, ನಿಮ್ಮ ಲೀಲೆಗಳ ಸ್ಮರಣೆ ಮಾಡಿದಂಥ ಅವಕಾಶ ನಮಗೆ ಸಿಗುತ್ತೆ ಅನ್ನೋಂಥ ಪ್ರಾರ್ಥನೆ ರುದ್ರಾಸುರ ಹೇಳ್ತಾ ಇದ್ದಾರೆ. ಒಮ್ಮೆ ಒಬ್ಬ ತಂದೆ ತಾಯಿ ಅವರು ಬಂದು ತಂದೆ ಬಂದು ಇಸ್ಕಾನ್ ಸಂಸ್ಥೆಯಲ್ಲಿ ಅವ್ರ ಮಗ ಸೇರ್ಕೊಂಬಿಟ್ಟಿರ್ತಾರೆ. ಅವ್ರ ತಂದೆ ಬಂದು ಕೇಳ್ತಾರೆ, ಬೈತಾನೆ, ನೀವು ಏನು ಮಾಡ್ತಾ ಇದ್ದೀರಾ, ನೀವು ಸಣ್ಣ ಹುಡುಗ ಕಾಲೇಜ್ ಹೋಗೋ ಹುಡುಗ
ಕೆಲಸಕ್ಕೋಗ್ಬೇಕು ಸಂಸಾರ ಮಾಡಬೇಕು ಅಂತ ಹುಡುಗ ನೀವು ಸೇರಿಸ್ಕೊಂಡ್ಬಿಟ್ಟಿದ್ದೀರಾ. ಇದ್ರ ಭಜನೆ ಮಾಡುವಂತ ವಯಸ್ಸ ಇದು. ನನ್ನ ವಯಸ್ಸಾದಾಗ ಆವಾಗ ಬೇಕಾದ್ರೆ ಅವನ್ನ ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಇಸ್ಕಾನ್ ಸಂಸ್ಥೆಯಲ್ಲಿ ಇದ್ದಂತಹ ವ್ಯಕ್ತಿಗಳು ಹೇಳ್ತಾರೆ, ಸರಿ ನಿಮ್ಮ ಮಗನ್ ಕಳ್ಸ್ಕೊಡ್ತೇನೆ ನೀವು ಬಂದು ಸೇರ್ಕೊಳ್ಳಿ ಅಂತ. ಆಗ ವ್ಯಕ್ತಿ ಹೇಳ್ತಾನೆ, ಓ ಒಂದು ನಿಮಿಷ ತಡ್ಕೊಳ್ಳಿ ನಾನು ಹೋಗಿ ಹೆಂಡತಿನ ಕೇಳ್ಕೊಂಡು ಬರ್ತೀನಿ ಅಂತ. ಮತ್ತೆ ಹೋಗಿ ಮರುದಿವಸ ಬರ್ತಾನೆ. ಮರುದಿವಸ ಬಂದು ಹೇಳ್ತಾನೆ, ಸರಿ ಪರವಾಗಿಲ್ಲ ನಿಮ್ಮ ಮಗನೇ ಅಲ್ಲಿ ಇರಲಿ, ನೀವು ಜನ ಸರಿಯಿಲ್ಲ, ನೀವು ಮಗನ ಕರ್ಕೊಂಡು ಜೊತೆಗೆ ತಂದೆನೂ ಕರ್ಕೊಳಕ್ ಹೋಗ್ಬಿಡ್ತೀರ, ನಾಚಿಕೆ ಇಲ್ದಿರೋ ಜನ ನೀವು ಅಂತ. ನಾಚಿಕೆ ಇಲ್ಲ, ಯಾಕೆ ನಾಚಿಕೆ ಬೇಕು? ತಪ್ಪು ಕೆಲಸ ಮಾಡಿದ್ರೆ ನಾಚಿಕೆ ಇರಬೇಕೆ ಹೊರತು ಒಳ್ಳೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾಚಿಕೆ ಇರಬಾರ್ದು. ಜನರಿಗೆ ಇಂದ್ರಿಯ ಭೋಗಿಸ್ಬೇಕು ಅಂತ ಆಸೆ, ಆ ಇಂದ್ರಿಯ ಭೋಗದಲ್ಲಿ ತೊಡಗೋದ್ರಿಂದ ಅವ್ರು ಮತ್ತೆ ಮತ್ತೆ ಜನ್ಮ ಮೃತ್ಯು ಜ್ವರ ವ್ಯಾಧಿಯಲ್ಲಿ ಸಿಕ್ಕಾಕೊಳ್ತಾರೆ. ಅಂತಹ ವ್ಯಕ್ತಿಗಳನ್ನು ದೂರ ಸರಿಸಿ ಕಾಪಾಡೋದ್ರಲ್ಲಿ ಯಾಕೆ ನಾಚಿಕೆ ಪಡ್ಕೋಬೇಕು? ಆದ್ರಿಂದ ಯಾವಾಗಲೂ ನಾವು ಈ ರೀತಿ ಒಳ್ಳೆಯ ಕೆಲಸಗಳಿಗೆ ನಾಚಿಕೆಯನ್ನು ಪಟ್ಕೊಳ್ಳದೆ ನಾವು ಯಾವಾಗಲೂ ಶ್ರದ್ಧಾಭಕ್ತಿಯಿಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅನ್ನು ಸದಾ ಜಪಿಸಬೇಕು ಹಾಗೂ ಎಲ್ಲರಿಗೂ ಈ ನಾಮದ ಪ್ರಚಾರವನ್ನು ಮಾಡಬೇಕು. ಸೊ ಮುಂದೆ ಹೇಳ್ತಾದರೆ ಕೆಲವೊಮ್ಮೆ ಕೆಲವು ಭಕ್ತಾದಿಗಳಿಗೂ ಭಕ್ತಿಗೆ ಬಂದಾಗ ಸ್ವಲ್ಪ ದಿವಸ ಉತ್ಸಾಹ ಅನ್ನೋದಿರುತ್ತೆ, ಆಮೇಲೆ ಕೆಲವು ಸಮಯದ ನಂತರ ತಿರ್ಗಾ ಬೇಜಾರು ಶುರು ಆಗತ್ತೆ. ಶ್ರೀ ಪ್ರಭುಪಾದ ಹೇಳಿದ್ರು, ಚಾಂಟ್ ಅಂಡ್ ಬಿ ಹ್ಯಾಪಿ, ಜಪ ಮಾಡಿ ಆರಾಮಾಗಿರಿ ಅಂತ. ಶೃಂಗರೆಲ್ಲ ಹಾಗೆ ಇತ್ತು, ಅರೆ ದಿನಗಳು ಹೋಗ್ತಾ ಇದ್ದ ಹಾಗೆ. ಮತ್ತೆ ನಾವು ಹಿರಿಯರ ಮಾತು ಕೇಳಬೇಕು, ಮ್ಯಾನೇಜ್ಮೆಂಟ್ ಮಾತು ಕೇಳಬೇಕು, ನನ್ನ ಸಾಧನಾ ಚಾರ್ಟ್ ಕೊಡಬೇಕು, ರಿಪೋರ್ಟಿಂಗ್ ಮಾಡಬೇಕು ನಾನು ಏನೇನು ಮಾಡ್ತಾ ಇದ್ದೀನಿ. ಸೊ ಇವಾಗ ನನಗೆ ಒಳಗಡೆ ಆ ಭಾವನೆ ಇಲ್ಲ, ಇದರವೆಲ್ಲ ನಾನು ಮಾಡ್ತೀನಿ, ನನಗೆಲ್ಲ ಗೊತ್ತಾಗಿದೆ, ನಾನೊಬ್ಬನೇ ಹೋಗಿ ನಾನೇ ಪ್ರಚಾರ ಮಾಡ್ತೀನಿ, ಪ್ರಭುಪಾದ ಹಾಗೆ ನಾನು ವಿಶ್ವಾದ್ಯಂತ ನಾನೊಬ್ಬನೇ ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಕೆಲವೊಮ್ಮೆ ಮನಸ್ಸುಗಳು ಬರುತ್ತೆ. ಸೊ ಇಂತಹ ಮನಸ್ಸು ಬಂದಾಗ ತುರಂತವಾಗಿ ಇಂತಹ ಚಿಂತನೆಯನ್ನು ಬಿಡಬೇಕು. ಯಾಕೆಂತ ಹೇಳಿದ್ರೆ ಇಂತಹ ಚಿಂತನೆಗಳು ಒಬ್ಬಂಟಿಯಾಗಿ ನಾನು ಪ್ರಚಾರ ಮಾಡ್ತೀನಿ ಅಂತ ಹೋದರೆ ಮಾಯಾದೇವಿ ನಮ್ಮನ್ನು ಎಳ್ಕೊಂಡು ತಿರ್ಗಾ ಭೌತಿಕ ಸಂಸಾರದಲ್ಲಿ ತೊಡಗಿಸ್ಬಿಡ್ತಾರೆ. ಅದಕ್ಕೆ ಅನೇಕ ಬಾರಿ ಶಾಸ್ತ್ರಗಳಿಗೆ ಹಾಡಾಡುತ್ತೆ, ಇದೆಲ್ಲ ವೈರಾಗ್ಯ, ಮರ್ಕಟ ವೈರಾಗ್ಯ. ನಾನು ಒಬ್ಬಂಟಿಯಾಗಿ ನಾನು ಪ್ರಚಾರ ಮಾಡ್ತೀನಿ, ನಾನು ಒಬ್ಬಂಟಿಯಾಗಿ ಸಾಧನೆ ಮಾಡ್ತೀನಿ ಅನ್ನೋಂಥದ್ದೆಲ್ಲ ಇದೆಲ್ಲ ಮರ್ಕಟ ವೈರಾಗ್ಯ. ಇದು ಮಾಯೆಯ ಒಂದು ಪ್ರದರ್ಶನ. ಎಲ್ಲಿ ತನಕ ಒಗ್ಗಟ್ಟಾಗಿ ನಾವು ಭಕ್ತಿಯನ್ನು ಮಾಡೋದಿಲ್ಲ, ಒಗ್ಗಟ್ಟಿರೋದಿಲ್ಲ, ನಮ್ಮ ಮನಸ್ಸು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸೆಳ್ಕೊಂಡು ಹೋಗ್ಬಿಡ್ಬೋದು. ರುದ್ರಾಸುರ ಅಸುರನಾಗಿದ್ರು ಇಲ್ಲಿ ಹೇಳ್ತಾ ಇದ್ದಾನೆ, ಯಾವಾಗ ಭಕ್ತರ ಸಂಘ ನನಗೆ ಸಿಗುತ್ತೆ, ಭಕ್ತರ ಸಂಘದಲ್ಲಿ ನಾನು ಭಕ್ತಿಯನ್ನು ಮಾಡಬೇಕು ಅಂತ ಒಂದು ಪ್ರಾರ್ಥನೆ ಮಾಡ್ಕೋತಾ ಇದೆ. ಆದ್ರಿಂದ ನಮ್ಮ ಮನಸ್ಸಲ್ಲಿ ಯಾವತ್ತೂ ಸ್ವತಂತ್ರವಾಗಿರಬೇಕು, ಯಾರ ನಿರ್ದೇಶನದಲ್ಲಿ ಇರಬಾರ್ದು ಅಂತ ಮನಸ್ಸು ಬರಬಾರ್ದು. ಅದಕ್ಕೆ ಎಲ್ಲ ರೀತಿಯ ಗೈಡೆನ್ಸ್ಗಳಿರೋದು, ಕೌನ್ಸಿಲರ್ಸ್ ಇರೋದು, ರಿಪೋರ್ಟಿಂಗ್ ಮಾಡೋದು, ಸಾಧನ ಕೇಳೋದು ಎಲ್ಲ ಯಾತಕ್ಕೋಸ್ಕರ ಮನಸ್ಸು ಆ ಕಡೆಗೆ ತಪ್ಪಬಾರ್ದು. ಮನಸ್ಸು ಏಕಾಗ್ರತೆಯಿಂದ ಬೆಳೀತಾ ಹೋಗಬೇಕು. ಯಾಕಂದರೆ ಜೀವನದ ಆಯಸ್ಸು ಕಡಿಮೆ ಇದೆ, ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಆದ್ದರಿಂದ ಸ್ವಲ್ಪ ದಾರಿ ತಪ್ಪಿ ಹೋಗಿ ಜೀವನ ಮುಗ್ದೋಗ್ಬಿಟ್ರೆ ಮತ್ತೆ ಇನ್ನೊಂದು ಜನ್ಮವನ್ನು ಪಡ್ಕೋಬೇಕಾಗತ್ತೆ. ಆದ್ದರಿಂದ ಯಾವಾಗಲೂ ನಾವು ಹಿರಿಯರ ನಿರ್ದೇಶನದಲ್ಲಿ ನಮ್ಮನ್ನು ನಾವು ಅರ್ಪಣೆ ಮಾಡಬೇಕು, ಸಮರ್ಪಣೆ ಮಾಡಬೇಕು. ಇಲ್ಲಿ ತನಕ ಸಮರ್ಪಣೆ ಆಗೋದಿಲ್ಲ, ನಮ್ಮ ಜೀವನದ ಪರಿಪೂರ್ಣತೆ ಅನ್ನೋದು ನಮಗೆ ಸಿಗೋದಿಲ್ಲ. ಒಮ್ಮೆ ಭವಾನಂದ ಪ್ರಭು ಅವ್ರನ್ನ ಶ್ರೀ ಪ್ರಭುಪಾದ ಕೇಳ್ತಾರೆ, ನಿನಗೆ ಗೊತ್ತಾ ನಿನ್ನ ಹೆಸರಿನ ಅರ್ಥ ಏನು ಅಂತ. ಭವಾನಂದ, ಭವಾನಂದ ಪ್ರಭು ಹೇಳ್ತಾರೆ, ಭಾವದಲ್ಲಿ ಯಾವಾಗಲೂ ಆನಂದದಲ್ಲಿರುವಂಥವನು ಭವಾನಂದ ಅಂತ ಹೇಳ್ತಾರೆ. ಪ್ರಭುಪಾದ ಹೇಳ್ತಾರೆ, ಇಲ್ಲ ಅದು ತಪ್ಪದು, ಆ ಥರ ಇದ್ರೆ ಅದು ಭಾವಾನಂದ ಆಗತ್ತೆ. ಅದು ನಿನ್ನ ಹೆಸರು ಭವಾನಂದ, ಭಾವಾನಂದ ಅಲ್ಲ, ಭಾವ ಬೇರೆ ಭವ ಬೇರೆ. ಆ ಪ್ರಭು ಹೇಳ್ತಾರೆ, ಗೊತ್ತಿಲ್ಲ ಪ್ರಭುಪಾದ ನೀವೇ ಹೇಳಿ ಅಂತ. ಪ್ರಭುಪಾದ ಹೇಳ್ತಾರೆ, ಭವ ಅಂದರೆ ಭೌತಿಕ ಜಗತ್ತು, ಭೌತಿಕ ಜಗತ್ತಿನಲ್ಲಿ ಆನಂದವಾಗಿರುವಂಥ ವ್ಯಕ್ತಿ ಭವಾನಂದ ಅಂತ ಹೇಳ್ತಾರೆ. ಅವರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಇದೇನು ಹೆಸರು ಹಿಂಗೆ ಕೊಟ್ಬಿಟ್ಟಿದ್ದಾರಲ್ಲ, ಭೌತಿಕ ಜಗತ್ತಿನಲ್ಲಿ ಆನಂದ ಪಡೆಯುವಂಥ ವ್ಯಕ್ತಿ ಹೆಂಗೆ ಸಾಧ್ಯ ಆಗತ್ತೆ. ಈಗ ಪ್ರಭುಪಾದ ಹೇಳ್ತಾರೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ವೈಕುಂಠ ಲೋಕದಲ್ಲಿ ಎಲ್ಲರೂ ಸಂತೋಷ ಆಗಿರುತ್ತಾರೆ,
ಯಾಕೆಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ಕಷ್ಟಗಳಿಲ್ಲ, ಭಗವಂತ ಇರ್ತಾನೆ, ಸನಾತನದ ಜೀವನ ಜ್ಞಾನೋದಯವಾಗಿರುತ್ತೆ, ಎಲ್ಲ ಕೃಷ್ಣ ಭಕ್ತಿಯಲ್ಲಿ ಸೇವೆಯಲ್ಲಿ ಆನಂದವಾಗಿರ್ತಾರೆ. ಅಲ್ಲಿಂದ ವೈಕುಂಠ ಲೋಕದಲ್ಲಿ ಪ್ರಚಾರ ಮಾಡುವಂತಹ ಅವಕಾಶ ಯಾರಿಗೂ ಸಿಗೋದಿಲ್ಲ. ಆ ಸೇವಾ ಭಾವನೆ, ಆ ಅವಕಾಶ ವೈಕುಂಠ ಲೋಕದಲ್ಲಿ ಸಿಗೋದಿಲ್ಲ. ಆ ಸೇವೆ ಮಾಡುವಂಥ ಅವಕಾಶ ಸಿಗೋದು ಕೇವಲ ಈ ಭವ ಭೌತಿಕ ಜಗತ್ತಿನಲ್ಲಿ ಮಾತ್ರ. ಅದರಿಂದ ಯಾವ ವ್ಯಕ್ತಿ ಪ್ರಚಾರದಲ್ಲಿ ತೊಡಗಿರ್ತಾನೆ, ಪ್ರಚಾರ ಮಾಡ್ತಾ ಪ್ರಚಾರದಲ್ಲಿ ಆನಂದನ ಪಡಿತಾನೆ, ಅವನೇ ಭವಾನಂದ ಅಂತ ಹೇಳ್ತಾರೆ. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಭವಾನಂದ ಆಗಬೇಕು. ಭೌತಿಕ ಜಗತ್ತಿನಲ್ಲಿ ಇದ್ದರೂ ಕೂಡ ಭಗವಂತನ ನಾಮ ಪ್ರಚಾರವನ್ನು ಮಾಡುವಂತಹ ಗುಣ ಬೆಳೆಸ್ಕೊಂಡು ಎಷ್ಟೇ ಕಷ್ಟ ಇರಲಿ ಪ್ರಚಾರ ಮಾಡ್ತಾ ಸಂತೋಷ ಅನುಭವಿಸುವಂಥವನು ಭವಾನಂದ. ಅಂಥವನು ಬೇಗ ಕೃಷ್ಣ ಕೃಪೆಯನ್ನು ಪಡಿತಾನೆ. ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಈ ಅಧ್ಯಾಯದಲ್ಲಿ ಇಲ್ಲಿ ದದೀಚಿ ಮಹರ್ಷಿ, ವೃತ್ರಾಸುರ ಈ ಎಲ್ಲ ಒಂದು ಉದಾಹರಣೆಗಳನ್ನು ತೋರಿಸ್ತಾ ಇದ್ದಾರೆ. ಯಾವ ರೀತಿ ನಾವು ದೇಹದ ಮೇಲಿರುವಂತಹ ಒಂದು ಕಾಮವನ್ನು ಬಿಡಬೇಕು. ದದೀಚಿ ಮಹರ್ಷಿಯನ್ನು ದೇವತೆಗಳು ಬಂದು ನಿಮ್ಮ ದೇಹ ಬೇಕು ವಜ್ರಾಯುಧ ಮಾಡಲಿಕ್ಕೆ, ನಿಮ್ಮ ಮೂಳೆಗಳು ಬೇಕು ಅಂತ ಕೇಳಿದಾಗ ದದೀಚಿ ಮಹರ್ಷಿ ಅವರು ಸಾಯಿಸ್ಲಿಕ್ಕಿಂತ ಮುಂಚೆನೆ ಅವನು ಭಗವಂತನ ಚಿಂತನೆ ಮಾಡ್ತಾ ತನ್ನನ್ನು ಭಗವಂತನ ಧಾಮಕ್ಕೆ ಅವನು ತನ್ನ ಆತ್ಮವನ್ನು ಕರೆದು ಹೊರಟೋಗ್ಬಿಡ್ತಾನೆ. ಅಂದರೆ ಅವನಿಗೆ ಸ್ವಲ್ಪವೂ ಕೂಡ ಆ ದೇಹದ ಮೇಲೆ ಪ್ರೀತಿ ಅನ್ನೋದು ಇರಲಿಲ್ಲ. ಎಷ್ಟೊಂದು ವರ್ಷಗಳು ತಪಸ್ಸೆ ಮಾಡಿ ಆತನ ದೇಹವನ್ನು ವಜ್ರದ ಹಾಗೆ ಅವನು ಕಠಿಣಗೊಳಿಸಿದ್ದ, ಆದರೂ ಕೂಡ ಅದರ ಮೇಲೆ ಸ್ವಲ್ಪವೂ ಕಿಂಚಿತ್ ಸಹ ಮೋಹವನ್ನು ಇರದೆ ಅವರು ಕೇಳಿದ ತಕ್ಷಣ ಅವನು ಭಗವಂತನ ಧ್ಯಾನ ಮಾಡ್ತಾ ದೇಹ ತ್ಯಾಗವನ್ನು ಮಾಡಿಬಿಡ್ತಾನೆ. ಸೊ ಈ ಗುಣ, ನಿಸ್ವಾರ್ಥವಾದಂತಹ ಗುಣ ಹಾಗೂ ಪರೋಪಕಾರ ಮಾಡುವಂತಹ ಗುಣ ಇಲ್ಲಿ ದದೀಚಿ ಮಹರ್ಷಿ ನಮಗೆ ತೋರಿಸ್ಕೊಡ್ತಾ ಇದ್ರು. ಹಾಗೂ ರುದ್ರಾಸುರ ಇಲ್ಲಿ ಬೈತಾದನೆ ಇಂದ್ರನ್ಗೆ, ಇಂದ್ರ ನೀನು ಎಂಥ ನೀಚ, ನೀನು ನಿನ್ನನ್ನು ಸುಡ್ಲಿಕ್ಕೆ ಅಂತ ನಿನ್ನ ಸಾಯಿಸಿ ಸುಡ್ಲಿಕ್ಕೆ ಅಂತ ಹೋದ್ರೇನು ಆ ಬೆಂಕಿ ಕೂಡ ನೀನು ಸುಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಎಂತಹ ನೀಚ, ನಿನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ಗುರುಗಳನ್ನೇ ನಾಶ ಮಾಡಿದೆ. ವಿಶ್ವರೂಪ ಅವರು ಅವರ ಗುರುಗಳಾಗಿದ್ದು, ಆದರೂ ಕೂಡ ಅವನು ತನ್ನ ಗುರುಗಳ ತಲೆಯನ್ನೇ ಕತ್ತರಿಸಾಕ್ದ, ಸ್ವಲ್ಪ ಅವರ ಅಸುರಿಗೆ ಸಹಾಯ ಮಾಡ್ತಾ ಇದ್ರು ಅನ್ನುವಂಥ ವಿಷಯ ತಿಳಿದಾಗ, ಹಾಗೂ ಇಲ್ಲಿ ಓಡ್ತಾ ಇರುವಂತಹ ಸೈನಿಕರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ನಿನ್ನ ದೇಹವನ್ನು ತುಂಡು ತುಂಡು ಮಾಡಿ ಬಿಸಾಕಿದ್ರು ಕೂಡ ಈ ಹದ್ದುಗಳು ಕೂಡ ತಿನ್ಲಿಕ್ಕೆ ಬರೋದಿಲ್ಲ, ಅಂತಹ ನೀಚವಾದಂತಹ ದೇಹ ಶರೀರ ನಿಂದು ಅಂತ ಬೈತಾ ಇದ್ದಾನೆ ಇಂದ್ರನಿಗೆ. ಇದು ಭೌತಿಕ ಜಗತ್ತಿನಲ್ಲಿ ಇಲ್ಲಿ ತೋರಿಸ್ಕೊಡ್ತಾ ಇರುವಂತಹದ್ದು, ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೇದು ಮಾಡಲಿ ಅಂದರೆ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನು ಎತ್ತಿ ತೋರಿಸುವಂತಹ ಜನ ತುಂಬ ಜಾಸ್ತಿ. ಸ್ವಯಂ ಭಗವಂತನೂ ಕೂಡ ಇಲ್ಲಿ ಅವತರಿಸಿರಬೇಕಾದ್ರೆ ಅವನ್ನ ಬೈಯುವಂತಹ ಜನ ಅನೇಕ ಜನ ಇತ್ತು, ಭಗವಂತನನ್ನೂ ಬಿಡಲಿಲ್ಲ. ಅವರು ಭಗವಂತ ತೋರಿಸ್ಕೊಡ್ತಾನೆ ಅಂತಹ ಜನರ ಮಾತುಗಳನ್ನು ಕೇಳಿಕೊಂಡು ನಾವು ನಮ್ಮ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಮುಂದಾಗಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಆಗಮ ಪಾಯಿಕ್ಸ್ ತಾಂತಿತಿಕ್ಷಸ್ಸ ಭಾರತ. ಈ ಜಗತ್ತಿನಲ್ಲಿ ಶೀತ ಉಷ್ಣ ಹೇಗೆ ಬರ್ತಾ ಇರುತ್ತೆ, ಶೀತ ಇರುತ್ತೆ, ಕೆಲವೊಂದು ತಂಪು ಗಾಳಿ ಇರುತ್ತೆ, ಕೆಲವೊಂದು ಬಿಸಿ ಗಾಳಿ ಬರ್ತಾ ಇದೆ, ಆದರೂ ಕೂಡ ಜೀವನ ನಾವು ಹೆದರದೇ ಮುನ್ನಡಿಬೇಕು. ಹಾಗೆ ಜನ ನಮ್ಮನ್ನು ಕೆಲವೊಮ್ಮೆ ಕೊಂಡಾಡಬಹುದು, ಕೆಲವೊಮ್ಮೆ ತಿರಸ್ಕಾರ ಮಾಡಬಹುದು, ಕೆಲವೊಮ್ಮೆ ಬೈಬಹುದು, ಏನ್ ಬೇಕಾದ್ರೂ ಹೇಳ್ಬಹುದು. ಅಲ್ಲಿ ನಮ್ಮ ಲಕ್ಷ್ಯದ ಮೇಲೆ ನಮಗೆ ಯಾವಾಗಲೂ ದೃಢವಾದಂತಹ ವಿಶ್ವಾಸ ಇರಬೇಕು, ಅದರ ಮೇಲೆ ನಮಗೆ ದೃಷ್ಟಿ ಇರಬೇಕು. ಹೇಗೆ ಒಮ್ಮೆ ಪಾಂಡವರಿಗೆ ಕೌರವರಿಗೆ ತರಬೇತಿ ಕೊಡ್ತಾ ಇದ್ದಂತಹ ದ್ರೋಣಾಚಾರ್ಯರು ಒಂದಿವಸ ಪರೀಕ್ಷೆ ಮಾಡಕ್ಕೆ ಕರೀತಾರೆ. ಒಂದು ದೂರದಲ್ಲಿ ಮರದ ಮೇಲೆ ಒಂದು ಸಣ್ಣ ಹಕ್ಕಿಯ ಅನ್ನೋ ಒಂದು ಗೊಂಬೆಯನ್ನು ಕಟ್ತಾರೆ, ಮತ್ತೆ ಒಬ್ಬರನ್ನ ಕರೀತಾರೆ, ಅದರ ಕಣ್ಣಿಗೆ ಬಾಣ ಹೊಡಿ ಅಂತ, ಆ ಪಕ್ಷಿಗೆ ಬಾಣ ಹೊಡಿ ಅಂತ. ಬಾಣ ಹೊಡಿಲಿಕ್ಕಿಂತ ಮುಂಚೆ ಕೇಳ್ತಾರೆ ಪ್ರತಿಯೊಬ್ಬರನ್ನು, ನಿಮಗೆ ಏನ್ ಕಾಣ್ತಾ ಇದೆ ಅಂತ. ಸೊ ಒಬ್ಬ ಹೇಳ್ತಾನೆ, ನನಗೆ ಮರ ಕಾಣ್ತಾ ಇದೆ, ಆಕಾಶ ಕಾಣ್ತಾ ಇದೆ, ನೀವು ಕಾಣ್ತಾ ಇದ್ದೀರಾ, ಪಕ್ಷಿ ಕಾಣ್ತಾ ಇದೆ. ಸೊ ನಿನ್ ಕೈಯಲ್ಲಿ ಆಗೋದಿಲ್ಲ, ಬಿಟ್ಬಿಡು. ಈಗ ಒಬ್ಬೊಬ್ಬ ವ್ಯಕ್ತಿ ಬೇರೆ ಬೇರೆ ಹೇಳ್ತಾನೆ, ಕೊನೆಯಲ್ಲಿ ಅರ್ಜುನ್ ಕರೀತಾರೆ, ಅರ್ಜುನ್ ಕರೆದು ಕೇಳ್ತಾರೆ ನಿಂಗೇನು ಕಾಣ್ತಾ ಇದೆ ಅಂತ. ಆಗ ಅರ್ಜುನ ಹೇಳ್ತಾನೆ, ನನಗೆ ಪಕ್ಷಿ ಕಣ್ಣುಗಳು ಬಿಟ್ಟು ಬೇರೆ ಏನೂ ಕಾಣ್ತಾ ಇಲ್ಲ ಅಂತ.
ಪಕ್ಷಿ ಕಾಣ್ತದೆ ಪಕ್ಷಿನೂ ಕಾಣ್ತಲ್ಲ, ಮರ ಕಾಣ್ತದೆ ಮರ ಕಾಣ್ತಲ್ಲ, ಯಾರ್ಯಾರು ಕಾಣ್ತಲ್ಲ, ಕೇವಲ ಪಕ್ಷಿಯ ಕಣ್ಣು ಒಂದೇ ಕಾಣ್ತಾರೆ. ಸರಿ, ಹೊಡಿ ಬಾಣ ಅಂತಾರೆ. ಅವನು ಹೊಡೆದ ಬಾಣ ಸೀದ ಹೋಗಿ ಗೊಂಬೆ ಪಕ್ಷಿಯ ಕಣ್ಣುಗಳಿಗೆ ಹೋಗಿತ್ತು. ಇದು ಲಕ್ಷ್ಯ. ಸೊ ಯಾವಾಗ ನಾವು ಒಂದು ಕಾರ್ಯವನ್ನು ಮಾಡ್ತಾ ಇರ್ತೀವಿ, ಆ ಕಾರ್ಯದ ಮೇಲೆ ಲಕ್ಷ್ಯ ಇರಬೇಕೆ ಹೊರತು ಅದರ ಪರಿಣಾಮಗಳು ಏನೇನಾಗುತ್ತೆ ಅನ್ನೋದು ನಾವು ಚಿಂತನೆ ಮಾಡಬಾರ್ದು. ಕರ್ಮಣ್ಯವಾದಿ ಕಾರಸೆ ಮಾ ಫಲೇಶು ಕದಾಚನ ಹೇಳ್ತಾ ಇದ್ದಾರೆ ಕೃಷ್ಣ. ಹೇಳ್ತಾ ಇದ್ದಾನೆ ಯುದ್ಧ ಮಾಡು. ಹೇಗೆ 5000 ವರ್ಷಗಳ ಹಿಂದೆ ಅರ್ಜುನನು ಓಡೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದ ಯುದ್ಧ ಭೂಮಿಯಿಂದ, ಕೃಷ್ಣ ಬೋಧನೆ ಮಾಡಿದ್ದಿದೆ ಇದು. ಇನ್ನ ಕೆಲಸವನ್ನು ಮಾಡು, ಧರ್ಮಕ್ಕೋಸ್ಕರ ಮಾಡು, ಸೋಲ್ತ್ಯಾ ಗೆಲ್ತ್ಯಾ ಇದೆಲ್ಲ ನಿಮ್ಗೆ ಚಿಂತನೆ ಇರಬಾರ್ದು. ಭಗವಂತನಿಗೋಸ್ಕರ, ಭಗವಂತನ ತೃಪ್ತಿಗೋಸ್ಕರ ಜೀವನವನ್ನು ಮುಡುಕವಾಗಿಡಬೇಕು. ಇದು ಕ್ಷತ್ರಿಯ ಲಕ್ಷಣ. ಇದೇ ತರ ಬೋಧನೆ ಉತ್ತರಾಸುರ ಮಾಡ್ತಾ ಇದ್ದಾನೆ. ಹೇ ಅಸುರರು, ಯಾಕೆ ಓಡ್ತಾ ಇದ್ದೀರ? ಪಲಾಯನ ಮಾಡಬೇಡಿ. ಯುದ್ಧಕ್ಕೆ ಬಂದಿರಬೇಕಾದ್ರೆ ಒಂದು ಯುದ್ಧದಲ್ಲಿ ಗೆಲ್ಲಬೇಕು. ಯುದ್ಧ ಗೆದ್ರೆ ನಿಮ್ಗೆ ರಾಜ್ಯ ಸಿಗತ್ತೆ, ಸತ್ತರೆ ಸ್ವರ್ಗಲೋಕ ಸಿಗತ್ತೆ, ಎರಡರಲ್ಲೂ ನಷ್ಟ ಇಲ್ಲ. ಅದೇ ಓಡೋಗ್ಬಿಟ್ರೆ ಎಲ್ಲವೂ ಪಾಪ, ನೀವು ನಿಮ್ಗೆ ಮತ್ತೆ ನರಕಲೋಕಕ್ಕೆ ಹೋಗ್ಬೇಕಾಗತ್ತೆ. ರಾಜ್ಯವೂ ಸಿಗೋದಿಲ್ಲ, ನರಕಲೋಕಕ್ಕೆ ಹೋಗ್ಬೇಕಾದ್ರೆ ಪಲಾಯನ ಮಾಡಬೇಡಿ ಅಂತ ಬೋಧನೆ ಕೊಡ್ತಾರೆ. ಧರ್ಮದಮರಲ್ಲಿ ನಡಿಬೇಕು. ಸೊ ರುದ್ರಾಸುರ ಎಲ್ಲರೂ ಓಡೋದ್ರು, ಏನು ಮಾತು ಕೇಳಲಿಲ್ಲ. ರುದ್ರಾಸುರ ಒಬ್ಬನೇ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾನೆ, ಜೋರಾಗಿ ಗರ್ಜನೆ ಮಾಡ್ತಾನೆ. ಅವನ ಗರ್ಜನೆ ಕೇಳಿನೇ ಎಲ್ಲ ಅನೇಕ ದೇವಾನ್ದೇವತೆಗಳು ಹೆದರ್ಕೊಂಡ್ಬಿಡ್ತಾರೆ. ಅಂದ್ರೆ ಇಷ್ಟೊಂದೆಲ್ಲ ಅವನ ಸೈನಿಕರು ಓಡೋದ್ರು ಕೂಡ ಈ ವ್ಯಕ್ತಿ ಒಬ್ಬನೇ ನಿಂತು ಯುದ್ಧ ಮಾಡ್ಲಿಕ್ಕೆ ಬರ್ತಾ ಇದ್ದಾನಲ್ಲ. ರುದ್ರಾಸುರದ ಲಕ್ಷ್ಯ ಇತ್ತು, ಯಾಕೆಂದ್ರೆ ಅವನು ಸೃಷ್ಟಿ ಮಾಡಿದ್ದೆ ಇಂದ್ರನ ಜೊತೆ ಯುದ್ಧ ಮಾಡಬೇಕು ಅಂತ. ಆದ್ರಿಂದ ಅವನ ಲಕ್ಷ್ಯನ ಇಟ್ಕೊಂಡು ಅವನು ಎಂಥ ಪರಿಸ್ಥಿತಿಯನ್ನು ಓಡ್ದ ಅವನು ಇಂದ್ರನ ಹೊಡಿಲಿಕ್ಕೆ ಅಂತ. ಅಲ್ಲಿ ಸುತ್ತಮುತ್ತ ಇದ್ದಂಥ ಅನೇಕ ದೇವತೆಗಳನ್ನು ಕಾಲಿಂದ ತುಳಿದಾಕ್ಬಿಟ್ಟು ನಾಶ ಮಾಡ್ದ. ಆಗ ಇಂದ್ರ ತನ್ನ ಒಂದು ಕೈಯಲ್ಲಿ ಗದಾ ಇಟ್ಕೊಂಡಿದ್ದ, ಇನ್ನೊಂದು ಕೈಯಲ್ಲಿ ವಜ್ರಾಯುಧ ಇಟ್ಕೊಂಡಿದ್ದ. ಮೊದಲೇ ವಜ್ರಾಯುಧ ಪ್ರಯೋಗ ಮಾಡಲಿಲ್ಲ, ಮೊದಲು ಬೇರೆ ಬೇರೆ ಅಸ್ತ್ರ ಪ್ರಯೋಗ ಮಾಡೋಣ ಆಮೇಲೆ ವಜ್ರಾಯುಧ ಇಟ್ಕೊಳ್ಳೋಣ ಅಂತ. ತುಂಬಾ ಬಲಿಷ್ಠವಾದಂತಹ ಗದಾ ಅವನದು, ಎಷ್ಟೋ ಶಕ್ತಿ ಇರುವಂತಹ ಗದಾ ಎತ್ತು ಬಿಸಾಕ್ತಾನೆ. ಅನೇಕ ಅಸುರನ್ನು ಸಂಹಾರ ಮಾಡಿತ್ತು ಆ ಗದೆಯಿಂದ. ಅದೇ ರುದ್ರಾಸುರನ್ನು ಬಿಸಾಕ್ದಾಗ ರುದ್ರಾಸುರ ತನ್ನ ಎಡಗೈಯಲ್ಲಿ ಇಟ್ಕೋತಾನೆ, ಬಲಗೈಯೋ ಅಲ್ಲ, ಎಡಗೈಯಲ್ಲಿ ಇಟ್ಕೊಂಡ್ಬಿಟ್ಟು ತಿರುಗಿಸ್ಬಿಟ್ಟು ವಾಪಸ್ ಅವನಿಗೆ ಹೊಡಿತಾನೆ. ಅವನಿಗೆ ಹೊಡೆದಾಗ ಆ ಆನೆಗೆ ಐರಾವತ, ಆ ಐರಾವತಗೆ 5 ತಲೆಗಳು, ಎಷ್ಟೋ 1000 ಆನೆಗಳು ಸೇರುವಂತ ಬಲ ಐರಾವತನಿಗೆದ್ದು, ಆ ಐರಾವತ ಆನೆಗೆ ಬಿದ್ದು ಅದು 40 ಅಡಿ ಹಿಂದೆ ಹೋಗುತ್ತೆ. ಇಲ್ಲಿ ವರ್ಣನೆ ಇದೆ ಅದು ಎಷ್ಟು ಅಡಿ ಹಿಂದೆ ಬಿತ್ತು. ಹಿಂದೆ ಹೋಗಿ ಉರುಳು ಬಿದ್ದೋಗ್ಬಿಡುತ್ತೆ ಆನೆ, ರಕ್ತವನ್ನು ಕಕ್ಕುತ್ತೆ ಅದು. ಅದನ್ನ ನೋಡಿ ಇಂದ್ರನಿಗೆ ಪೂರ್ತಿ ಮೈಯೆಲ್ಲ ನಡುಗಕ್ಕೆ ಶುರು ಆಗತ್ತೆ. ರುದ್ರಾಸುರ ಇಂದ್ರನಿಗೆ ಬೋಧನೆ ಮಾಡ್ತಾನೆ, ಯಾಕೆ ಹೆದರ್ತಾ ಇದೆಯಾ? ನಿನ್ ಕೈಯಲ್ಲಿ ವಜ್ರಾಯುಧ ಇದೆ, ವಿಷ್ಣುವಿನ ಕೃಪೆ ಇದೆ, ವಿಷ್ಣು ಹೇಳಿದ ನಿನಗೋಸ್ಕರ, ನೀನು ಹೋಗಿ ಅವನ್ನ ದದೀಚಿಯಿಂದ ಮೂಳೆ ತಗೊಂಡು ಅದ್ರಲ್ಲಿ ನಿಶ್ಚಯವಾಗಿ ರುದ್ರಾಸುರ ಮರಣ ಹೊಂದುತ್ತಾನೆ ಅಂತ ಆಶ್ವಾಸನೆ ಕೊಟ್ಟಿದ್ದಾನೆ. ಆದ್ರೂ ಕೂಡ ಯಾಕೆ ಹೆದರ್ತಾ ಇದೆಯಾ, ಹೊಡಿ ಅಂತ ರುದ್ರಾಸುರ ಇಂದ್ರನಿಗೆ ಹೇಳ್ತಾ ಇದ್ದಾನೆ. ಇದನ್ನು ಕೇಳಿ ಇಂದ್ರನಿಗೆ ಆಶ್ಚರ್ಯ ಆಗ್ತಾ ಇದೆ. ಸಾಯಿಸು ಅಂತ ಹೇಳ್ತಾ ಇದ್ದಾನಲ್ಲ ವ್ಯಕ್ತಿ, ಇಂತಹ ವ್ಯಕ್ತಿ ಯಾರು? ರುದ್ರಾಸುರ ಹೇಳ್ತಾ ಇದ್ದಾನೆ ನನಗೆ ಸಾಯಿಸು, ನಾನು ಸತ್ತರೆ ನಾನು ವೈಕುಂಠ ಲೋಕಕ್ಕೆ ಹೋಗ್ತೇನೆ, ಅದನ್ನು ಸಾಯಿಸೋದ್ರಿಂದ ನಿನಗೂ ಸ್ವರ್ಗಲೋಕ ಸಿಗುತ್ತೆ, ಅಂದ್ರೆ ಹೆದರ್ಬೇಡ, ಇನ್ನ ಕೆಲಸ ನೀನು ಮಾಡು. ಇಂದ್ರನಿಗೆ ಎಲ್ಲಾ ರೀತಿಯ ಒಂದು ಏನು ಉತ್ಸಾಹನೇ ಇತ್ತು, ಎಲ್ಲ ಹೋಗ್ಬಿಟ್ಟಿದೆ ಅವನಿಗೆ. ಮೊದಲೇ ಅವನಿಗೆ ಉತ್ಸಾಹ ಇರಲಿಲ್ಲ, ಅದಕ್ಕೆ ವಿಷ್ಣು ಹತ್ರ ಹೋದ. ವಿಷ್ಣು ಹತ್ರ ಹೋಗಿ ಉಪಾಯ ಪಡ್ಕೊಂಡ, ಉಪಾಯ ಪಡ್ಕೊಂಡು ಬಂದು ಬಂದ ವಾಪಸ್. ಅಲ್ಲೂ ಸೈನಿಕರನ್ನು ನೋಡಿ ಅವನಿಗೆ ಉತ್ಸಾಹ ಕಳ್ಕೊಂಡ. ಆದರೂ ಹೇಗೋ ಎಲ್ಲ ಸೈನಿಕರು ಓಡೋಗ್ಬಿಟ್ರು, ಮತ್ತೆ ಉತ್ಸಾಹ ಬಂತು. ಮತ್ತೆ ಗದೆಯನ್ನು ಬಿಸಾಕ್ತ, ಅರೆ ಗದೆಯನ್ನು ವಾಪಸ್ ಹೊಡೆದಾಗ ತಿರುಗಾ ಉತ್ಸಾಹ ಕಳ್ಕೊಂಡ. ಕೈಯಲ್ಲಿ ವಜ್ರ ಇದ್ದಿದ್ದಾಗ ಕೂಡ ಅದನ್ನ ಎತ್ತಿ ಹೊಡಿಲಿಕ್ಕೆ ಅವನಿಗೆ ಮನ್ಸು ಬರ್ತಾ ಇಲ್ಲ. ಆಗುತ್ತಾ ಇಲ್ಲ, ಆಗುತ್ತಾ ಇಲ್ಲ ಅಂತ ಮನಸ್ಸಲ್ಲಿ ತಳಮಳ ಬರ್ತಾ ಇದೆ. ಹೀಗೆಯೇ ಭಕ್ತನಿಗೂ ಕೂಡ ಅನೇಕ ಬಾರಿ ಇಂಥ ಜೀವನದಲ್ಲಿ ಪರಿಸ್ಥಿತಿಗಳು ಬರುತ್ತೆ. ಶುರುವಿನಲ್ಲಿ ಉತ್ಸಾಹ ಇರುತ್ತೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಎಲ್ಲ ಉತ್ಸಾಹ ಇರುತ್ತೆ, ಪ್ರಸಾದ ಇರುತ್ತೆ, ಕುಣಿತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಕ್ವಶನ್ ಪೇಪರ್ ಬರಿಬೇಕು ಅಂತ ಕೌನ್ಸಿಲರ್ ಹೇಳ್ತಾರೆ, ಅಲ್ಲಿಗೆ ಉತ್ಸಾಹ ಎಲ್ಲ ಹಿಂಗೆ ಡೌನ್ ಆಗ್ತಾ ಬರುತ್ತೆ. ಯಾವ ಕ್ವಶನ್ ಪೇಪರ್ ಬರೆಯೋದು, ಯಾವಾಗ ಓದೋದು, ಈ ದೀಕ್ಷಾಲ ಸಿಗುತ್ತಾ ಇಲ್ಲ. ಆದರೂ ಹೇಗೋ ಕಷ್ಟಪಟ್ಟು ಎಲ್ಲ ಮಾಡಿ ದೀಕ್ಷಾನ ಸಿಗುತ್ತೆ,
दीक्षा सिगो तनक उत्साह दीक्षा सिक्कमेले मत पुनः डौन आगत यार इष्ट जन भक्ति सरी मतडोदी नानेन नन उत्साह को ननक बैतर इत बैतर इन ना रिपोर्टिंग ऐन सो हीगे जीवन ऐरपेर आगतने कई वज्रायुध जपमाल हिडकोंडु ना हरे कृष्ण 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 हरे 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 राम 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 हरे हरे सो ई मंत्र ना सदा जपिसुत्ता इद्रे संसार एल्ला दुःखगळु नाश आगुत्ते इदरल्लि यावुदे रीतिय संदेह इल्ल सकल शास्त्रगळु आचार्यरिंद समर्थने कोट्टिद्दारे ಆದ್ರೆ ಮನಸ್ಸು ಕೆಲವೊಮ್ಮೆ ಭೌತಿಕ ಆಸೆಗಳು ತುಂಬಿಕೊಂಡಿರೋ ಕಾರಣ ಉತ್ಸಾಹ ಅಂತ ಕಳ್ಕೊಳ್ಳುತ್ತೆ ಹಾಗೂ ನಮ್ಮ ಕೈಯಲ್ಲಿರುವಂತಹ ಈ ಮಂತ್ರದ ಈ ಮಣಿಯ ಒಂದು ಶಕ್ತಿ ಅನ್ನು ನಾವು ಮರ್ತೋಗ್ತೀವಿ ಸ್ಮರಣೆ ಭ್ರಮಿತ ಆಗುತ್ತೆ ಆದರೆ ಯಾವಾಗ ನಾವು ಭಕ್ತರ ಸಂಘದಲ್ಲಿ ಇರ್ತೀವಿ ಭಗವಂತನ ಈ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತೀವಿ ಭಗವಂತನ ಸೇವೆ ತೊಡಗ್ತೀವಿ ಆ ಉತ್ಸಾಹ ಅದು ಮತ್ತೆ ಪುನಃ ಬರುತ್ತೆ ಹಾಗೂ ಮುನ್ನಡೆಯಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ साधु संघ सर्व शास्त्र कहे लव मात्र साधु संघ सर्व सिद्धि हय साधु संघ दल ना यू इो यदलवणे बरते बदलवणे बरते अरे ना निष्ठा श्रद्धा संघ दल यू इे मार्ग अवंत दृढ़वद चिंतने नमल हे ना नड़ोद्री ನಾವು ಜೀವನದ ಪರಿಪೂರ್ಣತೆಯನ್ನು ನಾವು ಪಡಿತೀವಿ ಮನಸ್ಸು ಅನ್ಬೋದು ಇಷ್ಟು ವರ್ಷ ಆಯಿತು ಇಷ್ಟು ತಿಂಗಳಾಯಿತು ಜಪ ಮಾಡ್ತಾ ಇದ್ದೀವಿ ಏನು ಪ್ರಭಾವ ಕೊಡ್ತಾ ಇಲ್ಲ ಇನ್ನೂ ಕಷ್ಟಗಳು ಬರ್ತಾನೆ ಇದೆ ಬದಲಾಗಿ ಕಷ್ಟ ಬರೋದಲ್ಲದೆ ಕಷ್ಟ ಜಾಸ್ತಿ ಆಗಿ ಬರ್ತಾ ಇದೆ ಭೌತಿಕ ಸಮಯಕ್ಕಿಂತ ಹೀಗೆಲ್ಲ ಮನಸ್ಸು ತಲಮಲಗೊಳ್ಳುತ್ತೆ ಅರೆ ನಾವು ತಿಳಿಬೇಕಾಗಿದೆ ಭೌತಿಕ ಕಷ್ಟಗಳು ಜಾಸ್ತಿ ಆಗಿಲ್ಲ ಬದಲಾಗಿ ಭೌತಿಕ ಕಷ್ಟಗಳು ಇದೆ ಅಂತ ಅರಿವಿಕೆ ನಮಗೆ ಬರ್ತಾ ಇದೆ ಭೌತಿಕ ಜನರಿಗೆ ಕಷ್ಟಗಳು ಇದೇನ ಅರಿವಿಕೆನೇ ಇರೋದಿಲ್ಲ ಹೇಗೆ ಇಲ್ಲಿ ಚಳಿಗಾಲದಲ್ಲಿ ರಷ್ಯಾ ಕಡೆಯಲ್ಲ ಅಲ್ಲಿ ಸ್ನೋ ತುಂಬಾ ಬೀಳುತ್ತೆ ಐಸ್ ಹಿಮ ಬೀಳ್ತಾ ಇದ್ದ ಹಾಗೆ ಏನಾಗುತ್ತೆ ಅಲ್ಲಿ ಟೆಂಪರೇಚರ್ ಮೈನಸ್ ಹೋಗ್ಬಿಡುತ್ತೆ -5 -6 ಆರೀತಿ ಆ ಸಮಯದಲ್ಲಿ ಆ ಮೂಗು ಬೆರಳುಗಳು ಎಲ್ಲ ಗಟ್ಟಿಯಾಗ್ಬಿಡುತ್ತೆ ಏನೋ ಗೋಚರ ಆಗೋದಿಲ್ಲ ಆ ಸಮಯದಲ್ಲಿ ಕೈಯನ್ನ ತಗೊಂಡು ಬೆಂಕಿಯಲ್ಲಿ ಇಟ್ಟರೂ ಕೂಡ ನಮಗೆ ಅದು ಬಿಸಿ ಅನ್ನೋದು ಆಗೋದಿಲ್ಲ ಅರೆ ಬೆಂಕಿಯಲ್ಲಿ ಇಟ್ಟರೆ ಏನಾಗುತ್ತೆ ಕೈ ಚರ್ಮ ಸುಟ್ಟೋಗುತ್ತೆ ಅದು ನಮಗೆ ಏನು ಗೊತ್ತಾಗೋದಿಲ್ಲ ಅಂದ್ರೆ ಹೇಳ್ತಾ ಇರುವಂತಹದ್ದು ಸುಡ್ತಾ ಇದೆ ಆದರೂ ಕೂಡ ಅದರ ಅನುಭವ ಅನ್ನೋದು ಆಗ್ತಾ ಇಲ್ಲ ಹೀಗೆ ಭೌತಿಕ ಜನ ಪ್ರತಿ ಕ್ಷಣ ಸುಡ್ತಾ ಇದ್ದಾರೆ ಆದರೆ ಅವರಿಗೆ ಗೋಚರ ಅನ್ನೋದು ಆಗ್ತಾ ಇದೆ ಅರೆ ಯಾವಾಗ ನಾವು ಭಕ್ತಿ ಶುರು ಮಾಡ್ತೀವಿ ಭಕ್ತಿ ಮಾರ್ಗದಲ್ಲಿ ಮುಂದುವರಿತೀವಿ ಜ್ಞಾನ ತಿಳ್ಕೊತಾ ಇದ್ದೀವಿ ಅವಾಗ ನಮಗೆ ಗೊತ್ತಾಗತ್ತೆ ನಾವು ಸುಡ್ತಾ ಇದ್ದೀವಿ ಆದ್ದರಿಂದ ಈ ಬೆಂಕಿಯಿಂದ ನಾವು ದೂರ ಸರಿಬೇಕು ಈ ಪ್ರಕೃತಿಯ ಬೆಂಕಿ ಭೌತಿಕ ಬೆಂಕಿ ಮಾಯೆಯ ಬೆಂಕಿಯಲ್ಲಿ ಸಂಸಾರದ ಬೆಂಕಿಯಲ್ಲಿ ನಾವು ಒದಾಡ್ತಾ ಇದ್ದೀವಿ ನಮಗೆ ಕಷ್ಟ ಕೊಡ್ತಾ ಇದ್ದೀವಿ ಏನು ಸುಖ ಇಲ್ಲ ಅನ್ನುವಂತಹ ಭಾವನೆ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ ಅದಕ್ಕೆ ನಾವು ಪ್ರತಿನಿತ್ಯ ಬೆಳಗ್ಗೆ ಹಾಡೋದು ಸಂಸಾರದಾವ ನನಲೀಡ ಲೋಕ ತ್ರಣಾಯ ಕಾರುಣ್ಯ ಘನ ಘನತ್ವಂ ಈ ಸಂಸಾರದ ಬೆಂಕಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಸ್ನೇಹಿತರು ಸಂಬಂಧಿಕರು ದೇಶ ಇವರೆಲ್ಲ ಅಗ್ನಿ ಇದ್ದ ಹಾಗೆ ಎಲ್ಲ ಒಬ್ಬರೊಬ್ಬರು ಸುಡ್ತಾ ಇರೋದೆ ಎಲ್ಲಿ ತನಕ ಈ ಬಂಧನಗಳಿಂದ ನಾವು ಮುಕ್ತರಾಗೋದಿಲ್ಲ ಇದು ನಮಗೆ ಜನ್ಮ ಜನ್ಮಾಂತರೇ ಸುಡ್ತಾನೆ ಇರುತ್ತೆ ಅದರಿಂದಲೇ ಇಲ್ಲಿ ಪ್ರಾರ್ಥನೆ ಬರ್ತಾ ಇರೋದು ನಮಗೆ ಭಗವಂತನ ನಿಷ್ಠಾವಂತ ಭಕ್ತರ ಸೇವೆ ಮಾಡುವಂತ ಅವಕಾಶ ಬೇಕು ಗುರುಗಳ ಆಶ್ರಯ ಬೇಕು ಗುರುಗಳ ಸೇವೆಯಲ್ಲಿ ತೊಡಗಬೇಕು ಅಂತ ಪ್ರಾರ್ಥನೆ ಪ್ರತಿನಿತ್ಯ ಬೆಳಗ್ಗೆ ಮಾಡ್ಕೋತೀವಿ ಸೊ ಹೀಗೆ ನಾವು ಯಾವಾಗಲೂ ಆಶ್ರಯದಲ್ಲಿರಬೇಕು ಹಾಗೂ ನಮ್ಮಲ್ಲಿ ಬರ್ತಾ ಇರುವಂತ ಗುಣಗಳನ್ನು ಗಮನಿಸಬೇಕು ಹಾಗೂ ಅದಕ್ಕೆ ತಕ್ಕಂತಹ ಒಂದು ಪರಿವರ್ತನೆಗಳನ್ನು ಎಚ್ಚರಿಕೆಯನ್ನು ತಗೋಬೇಕು ಹೀಗೆ ಕೊರೋನಾ ಬಂದಿದೆ ಅಂತೆಲ್ಲ ಮಾಸ್ಕ್ ಹಾಕೊಂಡಿದ್ದೀರಾ ಸ್ಯಾನಿಟೈಸರ್ ಹಾಕೋತೀರಾ ಇದೆಲ್ಲ ಪ್ರಿಕಾಷನ್ಸ್ ಇದು ಹಾಗೋರ ಜೊತೆ ಏನು ಕಷಾಯ ಕುಡಿಬೇಕು ನಮ್ಮ ಇಮ್ಯುನಿಟಿ ಪವರ್ ಬೆಳೆಸ್ಕೋಬೇಕು ಹಾಗೆ ಇಲ್ಲಿ ನಮಗೆ ಗೋಸ್ವಾಮಿಗಳು ಹೇಳ್ತಾರೆ ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಕೋ ನಿಯಮಾಗ್ರಹ ಜನಸಂಗಶ್ಚ ಲೌಲಂಚ ಶಕ್ತಿರ್ ಭಕ್ತಿರ್ ವಿನಶ್ಯತಿ ಅತ್ಯಾಹಾರ ಮಾಡಬಾರದು ಅತ್ಯಾಹಾರ ಮಾಡೋದ್ರಿಂದ ಭೌತಿಕ ಜನ ಸಂಘ ಮಾಡೋದ್ರಿಂದ
ಪ್ರಜಲ್ಪ ಅನಾವಶ್ಯಕವಾಗಿ ಮಾತಾಡೋದ್ರಿಂದ ಇದೆಲ್ಲ ಏನಾಗುತ್ತೆ, ನಮ್ಮ ಭಕ್ತಿಯ ನಾಶ ಆಗುತ್ತೆ. ಹಾಗೂ ಏನು ಮಾಡಬೇಕು, ಭಕ್ತರ ಸಂಘದಲ್ಲಿರಬೇಕು, ಭಕ್ತಿಯ ಬೋಧನೆಗಳನ್ನು ಕೇಳಬೇಕು ಹಾಗೂ ಭಕ್ತಿಯ ಪ್ರಚಾರವನ್ನು ಮಾಡಬೇಕು. ಇದನ್ನು ಮಾಡೋದ್ರಿಂದ ನಮ್ಮ ಜೀವನ ಉದ್ಧಾರ ಅನ್ನೋದಾಗತ್ತೆ. ಈಗ ನಮಗೆ ಶ್ರೀಮದ್ ಭಾಗವತ ನಮ್ಮ ಜೀವನದಲ್ಲಿ ನಡೆಯುವಂತಹ ಅನೇಕ ಸನ್ನಿವೇಶಗಳನ್ನು ಹೇಳ್ಕೊಡುತ್ತೆ. ಭಕ್ತಿ ಪೂರ್ಣ ಭಕ್ತಿಗೆ ಏಳಬೇಕು, ನಮ್ಮ ಮನಸ್ಸು ಈ ತಲಮಲ ಅನ್ನೋ ಚಿಂತನೆಯಿಂದ ಶುದ್ಧ ಭಕ್ತಿಗೆ ಏರ್ಲಿಕ್ಕೆ ಒಂದು 5 ಹಂತಗಳಿವೆ. ಮೊದಲನೆಯ ಹಂತ ತಿರಸ್ಕಾರ ಮಾಡುವ ಹಂತ. ನಮ್ಮಲ್ಲಿ ಅನೇಕ ಭೌತಿಕ ಆಸೆಗಳಿದೆ, ಆದರೂ ನಾವು ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಇದೆ ಅಂತ ಅದು ಮಾಡಬೇಕು, ಇದು ಮಾಡಬೇಕು, ಹೆಸರು ಬೇಕು, ನನ್ನ ಗುಣಗಾನ ಮಾಡಬೇಕು, ಅದು ತಿನ್ನಬೇಕು, ಅಲ್ಲಿ ಹೋಗಬೇಕು, ಸುತ್ತಾಡಬೇಕು, ಅನೇಕ ಬಟ್ಟೆಗಳು ಹಾಕಬೇಕು, ನಾನಾ ರೀತಿಯ ಆಸೆಗಳು ಮನಸ್ಸೊಳಗಿರುತ್ತೆ. ಅದೆಲ್ಲಿ ತನಕ ನಮ್ಮ ಮನಸ್ಸಲ್ಲಿ ಈ ದೋಷ ಇದೆ ಅಂತ ಸ್ವೀಕಾರ ಮಾಡೋದಿಲ್ಲ, ಅದು ನಾವು ಭಕ್ತಿಯನ್ನು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೊದಲು ಮನಸ್ಸೇನು ಹೇಳುತ್ತೆ, ತಿರಸ್ಕಾರ ಮಾಡುತ್ತೆ. ಇಲ್ಲ, ನನಗೇನು ಆಸೆ ಇಲ್ಲ, ನಾನೇನು ಗುಡಿಗೆ ಬರ್ತೀನಿ, ಆರಾಮಾಗಿ ಜಪ ಮಾಡಬೇಕು, ಇಷ್ಟೇ ಆಸೆ ಇರೋದು ಅಂತ ಹೇಳ್ಕೊತೇವೆ ಹೊರತು ಒಳಗಡೆ ಮನಸ್ಸಲ್ಲಿ ಏನು ಆಸೆಗಳಿದೆ ಅದನ್ನು ನಾವು ಇದೆ ಅಂತ ನಾವು ಹೇಳ್ಕೊಳ್ಳೋದಿಲ್ಲ, ತಿರಸ್ಕಾರ ಮಾಡ್ತೀವಿ. ಮೊದಲೇ ಹಂತ ಪ್ರಾಮಾಣಿಕತೆ ಇಲ್ಲ. ಬಂದಿದ್ದೀವಿ, ಆದರೂ ಇನ್ನೂ ಒಳಗಿರುವಂತಹ ನಮ್ಮ ಗುಣಗಳನ್ನು ತೆಗೆದುಹಾಕಬೇಕು, ಈ ಗುಣಗಳು ಇದೆ ಅಂತ ಹೇಳ್ಕೊಳ್ಳೋಂಥ ಪ್ರಾಮಾಣಿಕತೆ ಇನ್ನೂ ಬಂದಿಲ್ಲ. ಇದು ತಿರಸ್ಕಾರದ ಒಂದು ಹಂತ. ಎರಡನೇದಾಗಿ ಸಿಟ್ಟು. ಇನ್ನೊಬ್ರು ಈ ಗುಣ ನಿನ್ನಲ್ಲಿ ಇದೆ ಅಂತ ತೋರಿಸ್ಕೊಟ್ಟಾಗ ಅವ್ರ ಮೇಲೆ ಸಿಟ್ಟು ಬಂದ್ಬಿಡುತ್ತೆ. ಇನ್ನಲ್ಲಿ ಇದೋ ಎಲ್ಲ ದೋಷಗಳನ್ನೇ ನೋಡ್ತೀರಾ, ನೀ ಎಷ್ಟೆಲ್ಲ ಒಳ್ಳೇದು ಮಾಡಿಲ್ಲ, ಅದು ಮಾಡಿಲ್ಲ, ಅವರನ್ನು ತಪ್ಪನ್ನೇ ಹುಡುಕ್ತಿರಲ್ಲ, ಇದು ಸಿಟ್ಟು ಬರೋದು. ಇನ್ನೊಬ್ರು ನಮ್ಮಲ್ಲಿರೋಂಥ ದೋಷಗಳನ್ನ ಕೇಳಿದಾಗ ತೋರಿಸಿದಾಗ ನಾವು ಖುಷಿ ಪಡಬೇಕು. ಅನೇಕ ಬಾರಿ ಕೆಲವೊಮ್ಮೆ ಮುಂಚೆ ಮಾಡ್ತಾ ಇದ್ದೆ, ಎಲ್ಲ ಜಪ ಮಾಡಕ್ಕೆ ಕೂತ್ಕೋತಾ ಇದ್ದೆ, ಜೊತೆಗೆ ಜಪ ಮಾಡ್ತಾ ಇದ್ದೆ, ಎಲ್ಲ ಜೊತೆಗೆ ಕೂತ್ಕೊಂಡು ಒಬ್ಬ ತೂಕಡಿಸ್ತಾ ಇರ್ತ, ಆಗ ಪಕ್ಕದಲ್ಲೂ ಎಬ್ಬಿಸ್ತಾನೆ, ಎದ್ದೇಳಿ ತೂಕಡಿಸ್ತಾ ಇದ್ದೆ ಅಂತ ನನಗೆ ಸಿಟ್ಟು ಬಂದ್ಬಿಡ್ತೆ. ಏ, ನಾನು ತೂಕಡಿಸ್ತಾ ಇದ್ದೆ, ನಾನು ಜಪನೇ ಮಾಡ್ತಾ ಇದ್ದೆ, ಸುಮ್ಮನೆ ತಲೆ ಬಗ್ಸಿದ್ದೆ ಅಷ್ಟೇ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. ಸೊ ಹೀಗೆ ಅನೇಕ ದೋಷಗಳು, ಉದಾಹರಣೆ ಅಷ್ಟೇ. ಅದೇ ರೀತಿ ಅನೇಕ ಆಸೆಗಳಿರ್ಬೋದು, ಅನೇಕ ತಪ್ಪುಗಳು ಮಾಡ್ತಾ ಇರ್ತೀವಿ. ಆ ತಪ್ಪುಗಳನ್ನ ತೋರಿಸ್ಕೊಟ್ಟಾಗ ಅದು ತಪ್ಪಿದೆ, ಅದನ್ನ ಸರಿಪಡಿಸ್ಕೋಬೇಕು ಅನ್ನುವಂತಹ ಭಾವನೆ ಬರೋ ಬದಲು ಸಿಟ್ಟು ಬರುತ್ತೆ. ಇದು ಒಂದು ಹಂತ. ಮೂರನೇದಾಗಿ ಭಗವಂತನ ಹತ್ರ ಗೊತ್ತಿದೆ ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ ಭೌತಿಕ ಆಸೆಗಳೆಲ್ಲ ಬಿಡಬೇಕು ಅಂತ. ಆದರೂ ಪ್ರಾರ್ಥನೆ ಇರುತ್ತೆ, ಭಗವಂತ ಸ್ವಲ್ಪ ಟೈಮ್ ಕೊಡು, ಇವಾಗಲೇ ಬೇಡ, ಇನ್ನು ಸ್ವಲ್ಪ ಇದೆ. ಅಲ್ಲಿ ಹೇಳ್ತಾ ಇದ್ರು ಒಂದು ಕಥೆಯಲ್ಲಿ, ಜನರು ಕೆಲವೊಬ್ರು ದೀಕ್ಷಾ ಪಡ್ಕೋಬೇಕು, ನಾಳೆ ಪ್ರತಿಜ್ಞೆ ಮಾಡ್ತೀವಿ ದೀಕ್ಷಾ ಪಡ್ಕೋಬೇಕು ಅಂದರೆ, ಇನ್ನು ಮುಂದೆ ಯಾವುದೇ ರೀತಿಯ ಕೆಟ್ಟ ಗುಣಗಳು ಮಾಡೋದಿಲ್ಲ, ಚಾಯ್ ಕಾಫಿ ಕುಡಿಯೋದಿಲ್ಲ, ಏನಿಲ್ಲ. ಅದಕ್ಕೆ ದೀಕ್ಷೆ ಪಡೆಯಲಿಕ್ಕೆ ಒಂದು 2 ದಿವಸ ಮುಂಚೆ ಹೋಗಿ ಭಗವಂತ ಪ್ರಾರ್ಥನೆ ಮಾಡ್ಕೊಂಬಿಟ್ಟು ಚಾಯ್ ಕುಡ್ಕೊಂಡು ಬಂದ್ಬಿಡೋದು, ಇದು ಕೊನೆಯ ಚಾಯ್ ಇದು, ಕಣ ಇನ್ನು ಮುಂದೆ ನಾ ಕುಡಿಯೋಕೆ ಹೋಗೋದಿಲ್ಲ. ಸೊ ಹೀಗೆ ಒಂದು ಆಸೆಗಳು, ಭಗವಂತ ನಾನು ನಾಳೆಯಿಂದ ಸೀರಿಯಸ್ ಆಗ್ತೀನಿ, ಇವತ್ತು ಸ್ವಲ್ಪ, ಇದೊಂದು ವಿಡಿಯೋ, ಒಂದು ಹೊಸ ಫಿಲಮ್ ಬಂದಿದೆ, ಅದೊಂದು ಎಷ್ಟೊಂದು ಜನ ಚೆನ್ನಾಗಿದೆ ಅಂತ ಆದರೆ ಇದೊಂದು ಫಿಲಮ್ ಒಂದು ನೋಡ್ಬಿಟ್ಟು ನಾಳೆಯಿಂದ ಫುಲ್ ಸೀರಿಯಸ್ ಆಗ್ಬಿಡುತ್ತೆ. ಸೊ ಹೀಗೆ ನಾನಾ ರೀತಿಯ ಆಸೆಗಳು, ಇಲ್ಲ ಇದೊಂದು ಸಲ, ಇದೊಂದು ಇನ್ನೊಬ್ಬ ವ್ಯಕ್ತಿ ನನಗೆ, ಇನ್ನೊಬ್ಬ ಬೇಡ, ಇನ್ನೊಬ್ಬನ ಹೇಗಾದ್ರೂ ಒಂದು ಸಲ ಹೊಡೆದು ಬಿಡ್ತೀನಿ, ಆಮೇಲೆ ನಾಳೆಯಿಂದ ಶಾಂತವಾಗಿರ್ತೀನಿ, ನಾ ಏನೇ ಅಂದರೆ ನಾನು ಕೇಳೋದಿಲ್ಲ. ಅಂದರೆ ಭೌತಿಕ ಆಸೆಗಳು ಅದನ್ನು ಇನ್ನೂ ಅನುಭವಿಸ್ಬೇಕು ಅನ್ನೋಂಥ ಪ್ರಾರ್ಥನೆ, ಬಾರ್ಗೇನಿಂಗ್ ಮಾಡೋದು ಭಗವಂತನ ಜೊತೆ. ಭಗವಂತ ಇಷ್ಟೊಂದು ಸೀರಿಯಸ್ ಇವಾಗಲೇ ಬೇಡ, ಗುರುಗಳು ಹೇಳ್ತಾ ಇದ್ದಾರೆ, ಕ್ಲಾಸಲ್ಲಿ ಹೇಳ್ತಾ ಇದ್ದಾರೆ, ಇಷ್ಟೊಂದು ಸೀರಿಯಸ್ ಹೇಳ್ತಾರೆ, ಇಷ್ಟೊಂದು ಸೀರಿಯಸ್ ಇವಾಗಲೇ ಬೇಡ, ಸ್ವಲ್ಪ ದಿವಸ ಆಗಲಿ, ಬರೀ ಪ್ರಸಾದ ತಿನ್ಬೇಕು, ಹೆಂಗೆ ಪ್ರಸಾದ ತಿನ್ನೋದು, ಸ್ವಲ್ಪ ಅಲ್ಲಿ ತಿನ್ಬೇಕು, ನೆಂಟ್ರ ಮನೆಗೆ ಹೋಗ್ಬೇಕಾಗತ್ತೆ, ಅಲ್ಲಿ ತಿನ್ಬೇಕು, ಇಷ್ಟೊಂದು ಸೀರಿಯಸ್ ಇವಾಗಲೇ ಬೇಡ. ಸೊ ಈ ಬಾರ್ಗೇನ್ ಮಾಡುವಂಥ ಒಂದು ಹಂತ. ಮುಂದೆ ಶೋಕಕ್ಕೊಳಗಾಗುವ ಹಂತ. ಇಷ್ಟೆಲ್ಲ ಆಸೆಗಳಿರುತ್ತೆ, ಅರೆ ಭಗವಂತ ಏನು ಮಾಡ್ತಾನೆ, ಆ ಒಂದು ಆಸೆನ ಪೂರೈಸೋದಿಲ್ಲ, ಆ ಆಸೆ ಅಲ್ಲೇ ಅದು ನಿಂತೋಗುತ್ತೆ, ಆವಾಗ ವ್ಯಕ್ತಿ ಶೋಕಕ್ಕೊಳಗಾಗ್ತಾನೆ, ಇಂದ್ರಿಯ ಭೋಗಿಸ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಅಲ್ಲ,
ಅಂತ ಹೇಳಿ ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಸೊ ಇದೇ ತಲಮಲ. ಭಕ್ತಿಗೆ ಬಂದು ಪ್ರಚಾರ ಮಾಡ್ತಾ ಇರ್ತೀವಿ, ಜಪ ಮಾಡ್ತಾ ಇರ್ತೀವಿ, ದೋಷಗಳು ನಮ್ಮಲ್ಲಿ ತೋರಿಸಾಗ ಮನಸ್ಸು ಡಿಪ್ರೆಷನ್ಗೆ ಹೋಗ್ಬಿಡುತ್ತೆ. ಬೇಡ, ನಿಮ್ಗೆ ಇಸ್ಕಾನು ಬೇಡ, ಭಕ್ತಾದಿಗಳು ಬೇಡ, ಯಾರ್ಯಾರು ಬೇಡ, ನಾನು ಒಬ್ಬನೇ ಹೋಗಿ ನಾನು ಪಾಡ್ಗಳನ್ನ ಇರ್ತೇನೆ, ಸವಾಸನೆ ಬೇಡ ಇವ್ರ ಜನರದ್ದು. ಇದೆ ಡಿಪ್ರೆಷನ್ ಸ್ಟೇಜ್. ಅನಂತರ ಮುಂದೆ ಬರುವಂತಹದ್ದು ಯಾವಾಗ ನಾವು ಭಗವಂತನ ಸ್ವೀಕಾರ ಮಾಡ್ತೀವಿ, ಭಗವಂತ ನೀನೇ ಎಲ್ಲ. ಈ ಸ್ವೀಕಾರ ಮಾಡುವಂತಹ ಹಂತ ಯಾವಾಗ ನಾವು ಏರ್ತೀವಿ ಆಗ ಎಲ್ಲ ಸಮಸ್ಯೆಗಳು ಶಾಂತವಾಗ್ಬಿಡುತ್ತೆ. ನಮ್ಮನ್ನು ಸಮರ್ಪಣೆ ಮಾಡುವಂತಹ ಹಂತ ಇದು, ಭಕ್ತಿಯ ಪರಿಪೂರ್ಣತೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ಈ ರೀತಿ ಹಂತ ಹಂತಗಳಲ್ಲಿ ಹೋಗ್ತಾನೆ. ಮೊದಲು ತಿರಸ್ಕಾರ ಮಾಡ್ತಾನೆ ತನ್ನ ಒಳಗಿರುವಂತಹ ದೋಷಗಳನ್ನು. ಎರಡನೇದಾಗಿ ಸಿಟ್ಟು ಬೆಳೆಸ್ಕೋತಾನೆ ಯಾವಾಗ ತನ್ನಲ್ಲಿ ದೋಷಗಳಿದೆ ಅಂತ ಇನ್ನೊಬ್ರು ತೋರಿಸಿದಾಗ. ಮೂರನೇದಾಗಿ ಇನ್ನೂ ಇಂದ್ರಿಯ ಭೋಗಿಸ್ಬೇಕು ಅನ್ನುವಂತಹ ಆಸೆಯನ್ನು ಸ್ವಲ್ಪ ದಿವಸ ಮುಂದುವರೆಸಲಿ ಅಂತ ಬಾರ್ಗೇನಿಂಗ್ ಮಾಡ್ತಾನೆ. ಅನಂತರ ಡಿಪ್ರೆಷನ್ಗೆ ಹೋಗ್ತಾನೆ, ಭೌತಿಕ ಆಸೆಗಳು ಸಿಗ್ತಾ ಇಲ್ಲ ಅಲ್ಲ, ಎರಡೂ ಬೇಕು. ಆಧ್ಯಾತ್ಮಿಕವಾಗೂ ಮುಂದುವರಿಯಬೇಕು, ಭೌತಿಕ ಇಚ್ಛೆಗಳು ಪೂರೈಕೆ ಆಗಬೇಕು, ಆದರೆ ಭೌತಿಕ ಇಚ್ಛೆಗಳು ಪೂರೈಕೆ ಆಗ್ತಾ ಇಲ್ಲ. ಸೊ ಕಾಲಕ್ರಮೇಣ ಅವನು ಶ್ರದ್ಧೆಯಿಂದ ಭಕ್ತಿ ಮಾಡ್ತಾ ಇದ್ರೆ ಸಂಘದಲ್ಲಿ ತನ್ನ ಜಪ ಸಾಧನೆ ಎಲ್ಲ ಮುಂದುವರಿಸ್ತಾ ಇದ್ದ ಹಾಗೆ ಅವನು ತನ್ನನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ. ಭಗವಂತ ನೀನೇ ನನಗೆಲ್ಲ, ನಿನ್ನ ಸೇವೆ ಬಿಟ್ಟು ನಿನ್ನ ಚಿಂತನೆ ಬಿಟ್ಟು ನನಗೆ ಬೇರೆ ಏನೇನೂ ಇಲ್ಲ ಅನ್ನುವಂತಹ ಸ್ಥಾನ ಬಂದಾಗ ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಚತಿ ನಾ ಕಾಂಕ್ಷತಿ. ಬ್ರಹ್ಮಭೂತ ಅಂದರೆ ಯಾವಾಗಲೂ ಭಗವಂತನ ಚಿಂತನೆ ಇರುವಂತಹ ವ್ಯಕ್ತಿಗೆ ಅನ್ಯ ಯಾವ ಚಿಂತನೆಯೂ ಇರೋದಿಲ್ಲ. ನಾ ಶೋಚತಿ ನಾ ಕಾಂಕ್ಷತಿ, ಏನು ಆಸೆನೂ ಪಡೋದಿಲ್ಲ, ಬೇರೆ ಯಾವುದೋ ಭೌತಿಕವಾದಂತಹ ಆಸಕ್ತಿಗಳು ಚಿಂತನೆಗಳು ಏನೂ ಇರೋದಿಲ್ಲ. ಒಂದೇ ಒಂದಿದ್ದು ಗುರು ಕೃಷ್ಣನ ತೃಪ್ತಿಪಡಿಸಬೇಕು, ಅಂದರೆ ನಾನು ಒಳ್ಳೆ ಭಕ್ತನಾಗಬೇಕು ಹಾಗೂ ಭಕ್ತಿಯ ಪ್ರಚಾರವನ್ನು ಮಾಡಬೇಕು ಅನ್ನುವಂಥ ಹಂತ ಬಂದಾಗ ಎಲ್ಲವೂ ಶಾಂತವಾಗುತ್ತೆ. ಹರೇ ಕೃಷ್ಣ. ಪ್ರಶ್ನೆಗಳಿದೆಯಾ? ಪ್ರಶ್ನೆ ಹೇಳ್ತಾ ಇದ್ದಾರೆ, ಈ ತರ ಶೋಕಕ್ಕೆ ಒಳಗಾಗುವಂತಹ ಸಾಧ್ಯರಬೇಕಾದ್ರೆ ನಾವು ಏನ್ ಮಾಡಬೇಕು? ಸೊ ಇದಕ್ಕೆ ಶಾಸ್ತ್ರದ ಆಧಾರ ಏನಿದೆ, ಶಾಸ್ತ್ರ ಏನ್ ಹೇಳುತ್ತೆ? ಮಾತೃ ಸ್ಪರ್ಶ ಸುಖೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯ ತಾಂತಿಕ್ಷಸ ಭಾರತ. ಸಹನೆ ಮಾಡಬೇಕು, ಸಹಿಸ್ಕೊಂಡು ಲಕ್ಷ್ಯದ ಮೇಲೆ ಮುನ್ನಡಿಬೇಕು. ಯುದ್ಧ ಭೂಮಿಯಲ್ಲಿ ಯೋಧರು ಯುದ್ಧ ಮಾಡಬೇಕಾದ್ರೆ ಆರಾಮಾಗಿರೋದಿಲ್ಲ, ಶರೀರದಲ್ಲಿ ಅನೇಕ ಬಾಣಗಳು ಬಿದ್ದಿರುತ್ತೆ, ನೂರಾರು ಬಾಣಗಳು ದೇಹವನ್ನು ಚುಚ್ಚಿರುತ್ತೆ. ಆದರೂ ಯುದ್ಧ ಮಾಡಲಿಕ್ಕೆ ಹೋಗ್ತಾನೆ ಇರ್ತಾರೆ, ಒಂದು ಗೆಲ್ಲಬೇಕು ಇಲ್ಲ ಸಾಯ್ಬೇಕು, ಅಷ್ಟೇ ಒಂದೇ ಲಕ್ಷ್ಯ. ಆದ್ರಿಂದ ಆ ದೇಹದ ಒಂದು ನೋವುಗಳು ಅಲ್ಲಿ ಏನು ಪರಿಣಾಮವನ್ನು ಬೀರೋದಿಲ್ಲ. ಹಾಗೆಯೇ ಮನಸ್ಸಿನ ಆತಂಕಗಳು ಕಾಡ್ತಾ ಇರಬೇಕಾದ್ರೆ ನಾವು ಇನ್ನೂ ತೀವ್ರತೆಯಿಂದ ನಾವು ನಾಮಸ್ಮರಣೆಯನ್ನು ಮಾಡಬೇಕು, ಮತ್ತೆ ಯಾವಾಗಲೂ ಆಶ್ರಯವನ್ನು ಪಡ್ಕೋಬೇಕು. ಪ್ರತಿ ಕ್ಷಣ ಕ್ಷಣ ನಾವು ರಿಪೋರ್ಟಿಂಗ್ ಅನ್ನೋದು ಜಾಸ್ತಿ ಮಾಡ್ಕೋಬೇಕು. ಯಾವಾಗ ತಲಮಲ ಆಗುತ್ತೆ ತುರಂತವಾಗಿ ನಮ್ಮ ಹಿರಿಯರ ಹತ್ರ ಹೋಗ್ಬೇಕು, ನನ್ನ ಮನಸ್ಸು ತಲಮಲಗೊಳ್ತದೆ ಏನ್ ಮಾಡಬೇಕು. ಅದನ್ನ ಬಿಟ್ಟು ಹಿರಿಯರಿಗೆ ಹೇಳಿದ್ರೆ ಅವರೇ ನನ್ಕೋತಾರೆ, ನನ್ನ ಬುದ್ಧಿ ಇಲ್ಲ, ಇನ್ನು ಸಣ್ಣ ಹುಡುಗನಾಗಿದ್ದಾನೆ. ಸೊ ಈ ರೀತಿ ನಾವು ನಮ್ಮ ಮನಸ್ಸನ್ನ ಆ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ, ಮನಸ್ಸು ನಮ್ಮನ್ನು ದೂರ ದೂರ ಸೆಳ್ಕೊಂಡು ಹೋಗುತ್ತೆ. ಯಾವಾಗ ದಾರಿ ತಪ್ಪುತ್ತಾ ಇದೆ ಅಂದ ತಕ್ಷಣ ನಾವು ತುರಂತವಾಗಿ ಓಡಿ ನಮ್ಮ ಹಿರಿಯರ ಕೈ ಹಿಡ್ಕೊಂಡ್ಬಿಡ್ಬೇಕು, ಗುರುಗಳ ಕೈ ಹಿಡ್ಕೋಬೇಕು, ಗುರುಗಳ ಪಾದಗಳು ಹಿಡ್ಕೋಬೇಕು. ನಾವಲ್ಲಿ ಹಿಂಜರಿಬಾರ್ದು, ಸಂಕೋಚ ಪಡಬಾರ್ದು, ನಾಚಿಕೆ ಪಡ್ಕೋಬಾರ್ದು ಏನಂದ್ಕೋತಾರೆ ಅಂತ. ಇಲ್ಲ, ಯಾಕಂದ್ರೆ ಜಗತ್ತು ಇರೋದೇ ಹಾಗೆ ನಮ್ಮನ್ನು ಸೆಳಿತಾ ಇರುತ್ತೆ. ಸುಂಟರ್ ಗಾಳಿ ಸೆಂಗಿ ಸಿಕ್ಕಾಕೊಂಡ್ಬಿಟ್ರೆ
ನಮ್ಮನ್ನು ಹೇಳ್ಕೊಂಡು ಹೇಳ್ಕೊಂಡು ಹೋಗುತ್ತೆ ಅದು. ಅದರಿಂದ ನಾವು ನಮ್ಮ ಬಲದ ಮೇಲೆ, ನಾವು ನಮ್ಮ ಒಂದು ಮನಸ್ಸನ್ನು ಹಾಕೊಳ್ಳೋ ಬದಲು, ಅದರ ಮೇಲೆ ನಂಬೋ ಬದಲು, ನಾವು ಗುರು ಹಾಗೂ ಭಕ್ತಾದಿಗಳ ಆಶ್ರಯವನ್ನು ಪಡ್ಕೋಬೇಕು ಅನ್ನೋ ನಂಬಿಕೆ ಅಂದು ಬೆಳೆಸ್ಕೋಬೇಕು. ಕಷ್ಟಗಳು ಬಂದೇ ಬರುತ್ತೆ, ನಡಿಬೇಕು ಮುಂದೆ. ಸಿಚುಯೇಷನ್ಸ್ ಬರುತ್ತೆ. ಇವಾಗ ಅನೇಕ ಭಕ್ತಾದಿಗಳು ಎಲ್ಲ ಕಡೆ ದುಃಖ ಇದೆ, ಏನೇ ರೀತಿ ಪರಿಸ್ಥಿತಿ ಇದೆ, ಪ್ರಚಾರ ಆಗ್ತಾ ಇಲ್ಲ, ಪ್ರಚಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅನೇಕ ಟೆಂಪಲ್ ಅಲ್ಲಿ ಫಂಡ್ಸ್ ಕಡಿಮೆ ಬೀಳ್ತಾ ಇದೆ. ಅವರ ನಂಬಿಕೆ ಇದೆ, ಯಾಕಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳ ಆದೇಶ ಇದೆ. ಇಲ್ಲಿ ಇದು ಸುವರ್ಣವಾದಂತಹ ಒಂದು ಸಮಯ, ಇನ್ನು 10,000 ವರ್ಷಗಳು ಕೃಷ್ಣ ಭಕ್ತಿ ಬೆಳೆಯುತ್ತೆ. ಸೊ ಈ ನಂಬಿಕೆಯಿಂದ ನಾವು ಮುನ್ನಡೀತಾ ಇರ್ತೀವಿ. ಕಷ್ಟಗಳು ಬರುತ್ತೆ, ಬೇರೆ ಬೇರೆ ಸಮಯದಲ್ಲೂ ಅನೇಕ ಕಷ್ಟಗಳು ಬರ್ತಾ ಇತ್ತು. ಪ್ರಭುಪಾದರು ತೋರಿಸ್ಕೊಟ್ರು ಹೇಗೆ ಪ್ರಚಾರ ಮಾಡ್ಲಿಕ್ಕೆ ಎಷ್ಟೊಂದು ಕಷ್ಟಪಟ್ರು, ಎಷ್ಟೋ ಶ್ರಮದ ನಂತರ ಇಸ್ಕಾನ್ ಅನ್ನೋದು ಸ್ಥಾಪನೆ ಆಯಿತು, ಬೆಳೀತಾ ಹೋಯಿತು, ನಾನಾ ರೀತಿಯ ಜನ ಪರಿವರ್ತನೆಗೊಂಡ್ರು. ಆದರೂ ಕೆಲವು ದುಷ್ಟರು ಅದನ್ನು ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು. ಕೆಲವರು ಹೊರಗಿನ ಜನ ಇದ್ರು, ಕೆಲವರು ಒಳಗಿನ ಜನ ಇದ್ರು. ಆದರೂ ಇಲ್ಲ, ನಡಿಬೇಕು, ಇದು ನಡೆಯುತ್ತೆ, ಯಾಕಂದ್ರೆ ಇದು ಭಗವಂತನ ಸಂಕಲ್ಪ ಇದೆ. ಹಾಗೆ ಭಗವಂತನಿಗೆ ಆಸೆ ಇದೆ ನಾವೆಲ್ಲ ವಾಪಸ್ ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತ. ಅವನಿಗೆ ಅವನ ಪ್ಲಾನ್ ಇಲ್ಲ, ನಾವು ಇಲ್ಲೇ ಉಳಿಬೇಕು ಅಂತ. ಅವನ ಪ್ಲಾನ್ ಇರೋದು ಅವನನ್ನು ಕರ್ಕೋಬೇಕು ಅಂತ. ಆಯ್ತು, ಆ ಪ್ಲಾನ್ ಪ್ರಕಾರ ನಾವು ಸೇರ್ಕೊಂಡು ಹೋಗಬೇಕು ಅನ್ನೋ ನಂಬಿಕೆ ನಾವು ಇರಬೇಕು. ಸೊ ಯಾವಾಗ ಈ ದೃಢವಾದಂತಹ ನಂಬಿಕೆ, ಆ ಗುರಿ, ಅದ್ರ ಮೇಲೆ ನಮ್ಗೆ ತಿಳಿದ ನಂಬಿಕೆ ಇದ್ದಾಗ ನಾವು ಏನೇ ಕಷ್ಟ ಸುಖಗಳು ಬರಲಿ ನಾವು ವಿಚಲಿತ ಆಗೋದಿಲ್ಲ. ಹೇಳ್ತಾರೆ, ಯಾವ ವ್ಯಕ್ತಿ ಸುಖ ಬಂದಾಗ ಆನಂದಿಸ್ತಾನೆ, ಅವನು ದುಃಖ ಬಂದಾಗ ಒದ್ದಾಡ್ತಾನೆ. ಅದರಿಂದ ಸುಖ ಬಂದಾಗ ನಾವು ಆನಂದಿಸ್ಲಿಕ್ಕೆ ಹೋಗಬಾರ್ದು. ಸುಖ ಇರಲಿ ದುಃಖ ಇರಲಿ ಸಮಾನವಾಗಿ ನೋಡ್ತಾ ನಡಿಬೇಕು. ಸುಖ ಇದ್ದಾಗಲೂ ಭಗವಂತನ ಭಕ್ತಿ ತೀವ್ರತೆಯಲ್ಲಿ ನಡಿಬೇಕು, ದುಃಖ ಇದ್ದಾಗಲೂ ತೀವ್ರತೆಯಲ್ಲಿ ನಡಿಬೇಕು. ಏನಾದ ಪ್ರಶ್ನೆ ಭಾಗವತಂ ಕಿ ಜಯ.